ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ತ್ರಿ ಬ್ಲಾಗ್ಸಿನ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತು ಲಾಲ್ಬಾಗ್ ಮೇನ್ ರೋಡಲ್ಲಿರೋ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ಗೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ರೀಸೆಂಟ್ಲಿ ಹ್ಯಾರಿಯರ್ಗೆ ಮತ್ತು ಸಫಾರಿಗೆ ಫೇಸ್ ಲಿಫ್ಟ್ ಕೊಟ್ಟಿದ್ದರು ಸೊ ಹ್ಯಾರಿಯರ್ದು ರಿವ್ಯೂ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ನಿಮ್ಮುಂದೆ ಇರೋದು ಎಕ್ಸೆಡ್ ಎ ಪ್ಲಸ್ ಆಪ್ಷನಲ್ ಡ್ಯುವೆಲ್ ಟೋನ್ ವೇರಿಯಂಟು ಸೊ ಇನ್ಯಾಕೆ ತಡ ಸ್ನೇಹಿತರೆ ಬನ್ನಿ ವಿಮರ್ಶೆ ಸ್ಟಾರ್ಟ್ ಮಾಡೋಣ ಡೈರೆಕ್ಟಾಗಿ ಇದ್ರ ಡೈಮೆನ್ಷನ್ಸ್ ನೋಡೋದಾದರೆ ಲೆಂತು 4.5 ಮೀಟರ್ಸ್ ಇದೆ ಬಿಡ್ತು 1.8 ಮೀಟರ್ಸ್ ಇದೆ ಹೈಟು 1.7 ಮೀಟರ್ಸ್ ಇದೆ ವೀಲ್ ಬೇಸು 2.7 ಮೀಟರ್ಸ್ ಇದೆ ಕ್ರಬ್ ವೇಟು 1670 ಕೆ ಜಿ ಇದೆ ಟರ್ನಿಂಗ್ ರೇಡಿಯಸು 5.7 ಮೀಟರ್ಸ್ ಇದೆ ಇನ್ನು ಹ್ಯಾರಿಯರಲ್ಲಿ 17 ವೇರಿಯಂಟ್ಸ್ ಇದೆ ಡಾರ್ಕ್ ಎಡಿಷನು ಸೇರಿ ಟ್ರಿಮ್ಸ್ ಲೆವೆಲ್ ನೋಡೋದಾದರೆ ಎಕ್ಸಿ ಎಕ್ಸ್ಎಂ ಎಕ್ಸ್ಎಂಎಸ್ ಎಕ್ಸ್ಟಿ ಪ್ಲಸ್ಸು ಎಕ್ಸೆಡ್ಡು ಎಕ್ಸೆಡ್ ಪ್ಲಸ್ಸು ಎಕ್ಸೆಡ್ ಆಪ್ಷನಲ್ ಅಂತ ಇದೆ ಮ್ಯಾನ್ಯುವಲ್ಗೆ 9 ವೇರಿಯಂಟ್ ಇದೆ ಆಟೋಮೆಟಿಕ್ಕಿಗೆ 8 ವೇರಿಯಂಟ್ ಇದೆ ಆಟೋಮೆಟಿಕ್ಕು ಎಕ್ಸ್ಎಂಎಸ್ ವೇರಿಯಂಟಿಂದ ಸ್ಟಾರ್ಟ್ ಆಗುತ್ತೆ ಕಲರ್ ಆಪ್ಷನ್ ವೈಸು 6 ಕಲರ್ ಇದೆ ನಿಮ್ಮುಂದೆ ಇರೋದು ಆರ್ಕಸ್ ವೈಟ್ ಅಂತ ಇನ್ನು ಇದ್ರ ಪ್ರೈಸಿಂಗ್ ನೋಡೋದಾದರೆ 1499,000 2,600,000 ಇದೆ ನಿಮ್ಮುಂದೆ ಇರೋ ವೇರಿಯಂಟ್ಗೆ 2,381,000 ಆಗುತ್ತೆ ಇದೆಲ್ಲ ಎಕ್ಸ್ಶೋರೂಮ್ ಪ್ರೈಸಿಂಗು ಆರ್ಕಿಟೆಕ್ಚರ್ ವೈಸ್ ನೋಡೋದಾದರೆ ಒಮೆಗಾ ಆರ್ಕ್ ಪ್ಲಾಟ್ಫಾರ್ಮ್ ಮೇಲೆ ಬಿಲ್ಡ್ ಆಗಿರೋಂಥ ಕಾರ್ ಇದು ಬೇಸಿಕ್ಲಿ ಇದು ಲ್ಯಾಂಡ್ ರೋವರ್ D8 ಪ್ಲಾಟ್ಫಾರ್ಮಿಂದ ಡಿರೈವ್ ಆಗಿರೋಂಥದ್ದು ಸೊ ಹಾಗಾಗಿನೇ ಈ ಹ್ಯಾರಿಯರ್ನ ಮಿನಿ ಲ್ಯಾಂಡ್ ರೋವರ್ ಅಂತ ಅನ್ನೋದು ಇನ್ನು ಈ ಕಾರಿನ ಡಿಸೈನ್ ಆಸ್ಪೆಕ್ಟ್ ನೋಡೋದಾದರೆ ಕಂಪ್ಲೀಟ್ಲಿ ರೋಬಸ್ಟ್ ಲುಕ್ ಇದೆ ಸ್ನೇಹಿತರೆ ಒಳ್ಳೆ ಟ್ಯಾಂಕ್ ಥರ ಫೀಲ್ ಆಗುತ್ತೆ ಸ್ನೇಹಿತರೆ ಇದನ್ನ ನೋಡಿದಾಗ ಯಾವುದೇ ಆ್ಯಂಗಲಿಂದ ನೋಡಿದ್ರೂ ರೋಬಸ್ಟ್ನೆಸ್ಸು ಮತ್ತು ಮಸ್ಕ್ಯುಲರ್ನೆಸ್ಸು ಎದ್ದು ಕಾಣುತ್ತೆ ಸೊ ಓವರ್ಆಲ್ ಡಿಸೈನ್ ವೈಸ್ ಸಖತ್ತಾಗಿದೆ ಅಂತ ಹೇಳ್ಬೋದು ಇನ್ನು ಈ ಕಾರ್ನ ಪವರ್ ಅಪ್ ಮಾಡ್ತಾ ಇರೋದು 2 ಲೀಟರ್ ಕ್ರಯೋಟೆಕ್ ಟರ್ಬೋಚಾರ್ಜ್ಡ್ ಇನ್ಲೈನ್ 4 ಸಿಲಿಂಡರ್ ಡೀಸೆಲ್ ಇಂಜಿನ್ನು ಈ ಇಂಜಿನ್ನು 170 BHP ಪವರ್ ಮತ್ತು 350 NM ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ನು ಒಂದು ವೇಳೆ ನೀವು ಪವರ್ ಫಿಗರ್ಸ್ನ ಮರೆತರೆ ಈ ಕ್ಯಾಪ್ನ ನೋಡ್ಬೋದು ಸ್ನೇಹಿತರೆ ನೆನಪಾಗತ್ತವಾಗಿ ನಿಮಗೆ ಜೊತೆಗೆ ಕೆಳಗಡೆ ಇಂಜಿನ್ ಗಾರ್ಡ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು ಐ ಗೆಸ್ ನಿಮಗೆ ಕಾಣ್ತಿದೆ ಅಂತ ಅನ್ಕೋತೀನಿ ಇವಾಗ ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಡೀಸೆಲ್ ಕ್ಲ್ಯಾಟ್ರಿಂಗು ಇಂಜಿನ್ ನಾಯ್ಸು ಇದನ್ನೆಲ್ಲ ಕಮ್ಮಿ ಕೇಳಿಸ್ಲಿ ಅಂತಲೇ ಇನ್ಸುಲೇಷನ್ ಸಹ ಕೊಟ್ಟಿದ್ದಾರೆ ಬಾನೆಟಲ್ಲಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ಈ ಗಾಡಿ ಹೇಗಿತ್ತು ಅಂತ ಅನ್ನೋದನ್ನ ವಾಕ್ ಅರೌಂಡ್ ಮಾಡಿದಾಗ ನೀವೇ ನೋಡಿದ್ರಿ ಸೊ ಈ ಕಾರಿನ ಕೀ ನೋಡಿಲ್ಲ ಅಲ್ವಾ ಸೊ ನೋಡಿ ಸ್ನೇಹಿತರೆ ಇದೇ ಕಾರಿನ ಕೀ ಆ್ಯಕ್ಚುಲಿ ಸೊ ಮುಂದ್ಗಡೆ ಲಾಕ್ ಕೊಟ್ಟಿದ್ದಾರೆ ಅನ್ಲಾಕಿಗೆ ಕೊಟ್ಟಿದ್ದಾರೆ ಮತ್ತು ಇದು ಫಾಲೋ ಮಿ ಹೋಮ್ ಲ್ಯಾಂಪಿಗೆ ಮತ್ತು ಇದು ಬೂಟ್ ಓಪನ್ ಮಾಡೋಕೆ ಕೊಟ್ಟಿರೋವಂಥದ್ದು ಸೊ ಫಾಲೋ ಮಿ ಹೋಮ್ ಲ್ಯಾಂಪ್ ನೋಡ್ಬೋದು ನೀವು ಸೊ ಈ ಥರ ಆನ್ ಆಗುತ್ತೆ ಮತ್ತು ಹಿಂದ್ಗಡೆ ಟೈಲೈಟ್ ಸಹ ಆನ್ ಆಗುತ್ತೆ ಸ್ನೇಹಿತರೆ ಸೊ ಇದು ಕಾರಿನ ಕೀ ಸೊ ಹಿಂದ್ಗಡೆ ಒಂದು ಟಾಟಾ ಲೋಗೋ ಕೊಟ್ಟಿದ್ದಾರೆ ಸೊ ಇಷ್ಟು ಬಿಟ್ಟು ಇನ್ನೇನಿಲ್ಲ ಸ್ನೇಹಿತರೆ ಬೇರೆ ಟಾಟಾ ಕಾರ್ಸ್ಗಳೆಲ್ಲ ಏನು ನೋಡ್ತೀರಾ ನೀವು ಸೊ ಅದೇ ಸೇಮ್ ಕೀನೇ ಇದು ಇದು ಸಹ ಸೊ ಫ್ರಂಟ್ ಪ್ರೊಫೈಲ್ನ ನೋಡೋದಾದರೆ ನೋಡ್ಬೋದು ಸ್ನೇಹಿತರೆ ಎಷ್ಟು ಒಂದು ರಗಡ್ ಲುಕ್ ಇದೆ ಅಂತ ಅನ್ನೋದು ಹ್ಯಾರಿಯರ್ಗೆ ಸೊ ಹ್ಯಾರಿಯರ್ ಕ್ಲಿಕ್ ಆಗಿರೋದೇ ಈ ಒಂದು ರಗಡ್ ಲುಕ್ಕಿಗೆ ಸ್ನೇಹಿತರೆ ಸೊ ಫ್ರಂಟಿಂದ ಒಂದು ಒಳ್ಳೆ ಅಗ್ರೆಸಿವ್ ಲುಕ್ ಇದೆ ಸೊ ಮುಂದ್ಗಡೆ ನೋಡ್ಬೋದು ನೀವು ಹ್ಯಾರಿಯರ್ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡ್ಯಾರೆ ಮತ್ತು ಸೆಂಟ್ರ್ ಗ್ರಿಲ್ ಸಹ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿರುವಂಥದ್ದು ನೋಡ್ಬೋದು ನೀವು ಮಧ್ಯದಲ್ಲಿ ಟಾಟಾ ಬ್ಯಾಡ್ಜ್ ಸಾರಿ ಟಾಟಾ ಲೋಗೋ ಕೊಟ್ಟಿದ್ದಾರೆ ಕ್ರೋಮಲ್ಲಿ ಸೊ ಇದು ಬಂದು ಕಾರಿನ LED DRL ಸ್ನೇಹಿತರೆ ಸೊ ಹೆಡ್ಲ್ಯಾಂಪ್ ಸೆಕ್ಷನ್ಗೆ ಬಂದರೆ ಸೊ ನೋಡ್ಬೋದು ನೀವು ಹ್ಯಾಲೋಜನ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಇದು ಇದು ಲೋ ಬೀಮಿಗೆ ಕೊಟ್ಟಿರೋವಂಥದ್ದು ಇದು ಹೈ ಬೀಮಿಗೆ ಕೊಟ್ಟಿರೋವಂಥದ್ದು ಮತ್ತು ಫಾಗ್ ಲ್ಯಾಂಪ್ ಕೂಡ ಹ್ಯಾಲೋಜನಲ್ಲೇ ಕೊಟ್ಟಿರೋವಂಥದ್ದು ಮತ್ತು ಕಾರ್ನರಿಂಗ್ ಫಾಗ್ ಲ್ಯಾಂಪ್ ಸ್ನೇಹಿತರೆ ಸೊ ನೀವೆಲ್ಲರೂ ಹಿಲ್ಲಿ ಏರಿಯಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಾ ಅಂತಂದಾಗ ಸೊ ಲೆಫ್ಟ್ ತಿರುಗಿಸಿದಾಗ ಲೆಫ್ಟ್ ಸೈಡು ಕಾರ್ನರಿಂಗ್ ಲ್ಯಾಂಪ್ಸ್ ಆನ್ ಆಗುವಂಥದ್ದು ಸೊ ಆ ಥರ ಫಂಕ್ಷನ್ ಮಾಡುವಂಥದ್ದು ಸೊ ಮೇಜರಾಗಿ ಹ್ಯಾರಿಯರಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಎಡಾಸ್ ಫಂಕ್ಷನ್ ಸ್ನೇಹಿತರೆ ಸೊ ನೋಡ್ಬೋದು ನೀವು ಸೊ ಅದ್ರ ಜೊತೆಗೆ ಇಲ್ಲಿ ಒಂದು ಕ್ಯಾಮ್ರಾ ಸಹ ಕೊಟ್ಟಿದ್ದಾರೆ ಸೊ ಫ್ರಂಟ್ ಕ್ಯಾಮ್ರಾ ಇದು ಸೊ ಇದು ಬಂದು ರೆಡಾರ್ ಪ್ಯಾನಲ್ಲು ಸೊ ಎಡಾಸ್ ಫಂಕ್ಷನ್ಸ್ಗೆ ಕೊಟ್ಟಿರುವಂಥದ್ದು ಸೊ ಫ್ರಂಟ್ ಪ್ರೊಫೈಲ್ದು ಇಷ್ಟಿದೆ ಸ್ನೇಹಿತರೆ ಸೊ ನೋಡ್ಬೋದು ನೀವು ಸೊ ಇನ್ನೊಂದು ಮೇಜರ್ ಅಪ್ಡೇಟ್ ಅಂತ ಅಂದರೆ ಸೊ ನೋಡ್ಬೋದು ನೀವು ಅಲ್ಲಿ ಸೊ ಕ್ಯಾಮ್ರಾ ಕೊಟ್ಟಿರುವಂಥದ್ದು ಇಲ್ಲಿ ಸೊ ಕಾಣ್ತಿದೆ ಅಂತ ಅನ್ಕೋತೀನಿ ನಿಮಗೆ ಸೊ ಲೇನ್ ಡಿಪಾರ್ಚರ್ ವಾರ್ನಿಂಗು ಮತ್ತು ಲೇನ್ ಕೀಪ್ ಅಸಿಸ್ಟ್ಗೆ ಕೊಟ್ಟಿರುವಂಥದ್ದು ಕ್ಯಾಮ್ರಾ ಸೊ ಸೈಡ್ ಪ್ರೊಫೈಲ್ಗೆ ಬಂದರೆ ಸೊ ಮಿರರ್ದು ಬಂದು ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ ಇಂಡಿಕೇಟರ್ ಸಹ ಇದರಲ್ಲಿ ಇಂಟಿಗ್ರೇಟ್ ಮಾಡಿರುವಂಥದ್ದು ನೋಡ್ಬೋದು ನೀವು ಜೊತೆಗೆ ಇದು LED ಇಂಡಿಕೇಟರ್ ಸ್ನೇಹಿತರೆ ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಸಹ ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು ವೀಲ್ ಕತೆ ನೋಡ್ಬೋದು ಸ್ನೇಹಿತರೆ ಆ್ಯಕ್ಚುಲಿ ಇದು ಬಂದು ಡ್ಯುಯಲ್ ಟೋನ್ ಅಲಾಯ್ ವೀಲ್ ಸ್ನೇಹಿತರೆ ಸೊ ಅಲಾಯ್ ಡಿಸೈನ್ ಬಂದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಮುಂದ್ಗಡೆಗೆ ಬಂದು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಡಿಸ್ಕ್ ಬ್ರೇಕ್ ಕೊಟ್ಟಿರುವಂಥದ್ದು ಸೊ ಟೈರ್ ಸೈಜ್ ನೋಡೋದಾದರೆ ಸೊ ನೋಡ್ಬೋದು ನೀವು 235x75R17 inch ಕೊಟ್ಟಿದ್ದಾರೆ ಸೊ ಈ ಪರ್ಟಿಕ್ಯುಲರ್ ಎಕ್ಸೆಡ್ ಎ ಆಪ್ಷನಲ್ಲಿಗೆ ಮಾತ್ರ 17 inch ಬರುತ್ತೆ ಸ್ನೇಹಿತರೆ ಅದೇ ನೀವೇನಾದರೂ ಡಾರ್ಕ್ ಎಡಿಷನ್ ತೊಗೊಂಡ್ರೆ 18 inch ವೀಲ್ಸ್ ಬರುತ್ತೆ ಸೊ ಏನಕ್ಕೆ ಈ ಥರ ಬೇರೆ ಬೇರೆ ವೇರಿಯಂಟ್ಸಿಗೆ ಆ ಥರ 1 inch ಅಲಾಯ್ ಆ ಥರ ಕೊಟ್ಟಿರೋ ನನಗಂತೂ ಗೊತ್ತಿಲ್ಲ
ಸೊ ಡೋರ್ ಹ್ಯಾಂಡಲಿಗೆ ಬಂದರೆ ನೋಡ್ಬೋದು ಒಂದು ಕ್ರೋಮ್ ಸ್ಟ್ರಿಪ್ ಥರದ್ದು ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಬಾಡಿ ಕಲರಲ್ಲೇ ಕೊಟ್ಟಿರೋದು ಡೋರ್ ಹ್ಯಾಂಡಲು, ಬಟ್ ಒಂಥರದ್ದು ಕ್ರೋಮ್ ಸ್ಟ್ರಿಪ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ವಿಂಡೋ ಏರಿಯಾ ನೋಡ್ಬೋದು ಸ್ನೇಹಿತರೆ, ಸೊ ಯಾವ ಥರ ಇದೆ ಅಂತ ಅನ್ನೋದು. ಸೊ ಇದು ಸೈಡ್ ಲುಕ್ ಸ್ನೇಹಿತರೆ ಕಾರ್ದು. ಸೊ ಒಂದು ಒಳ್ಳೆ ರೋಡ್ ಪ್ರೆಸೆನ್ಸ್ ಇದೆ ಅಂತಂದರೂ ತಪ್ಪಿಲ್ಲ ಸ್ನೇಹಿತರೆ, ನಾನು ಆವಾಗಲೇ ಹೇಳ್ದಂಗೆ. ಸೊ ಹಿಂದುಗಡೆ ಒಂದು ಸಣ್ಣ ಕ್ವಾರ್ಟರ್ ಗ್ಲಾಸ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದನ್ನು ನೀವು. ಸೊ ಬಿ ಪಿಲ್ಲರ್ನ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ, ಎ ಪಿಲ್ಲರ್ ಸಹ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ, ಮತ್ತು ಒಂದು ಕ್ರೋಮ್ ಸ್ಟ್ರಿಪ್ ಸಹ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಸೊ ದಟ್ಸ್ ಟೇಸ್ಟ್ಫುಲಿ ಡನ್ ಅಂತಲೇ ಅನ್ಬೋದು, ಒಂಥರ ಪ್ರೀಮಿಯಮ್ ಆಗೋ ಅಪೀಲ್ ಆಗುತ್ತೆ. ಸೊ ಡುವೆಲ್ ಟೋನ್ ವೇರಿಯಂಟ್ ಸ್ನೇಹಿತರೆ ಇದು, ಸೊ ನೋಡ್ಬೋದು ನೀವು. ಸೊ ರೂಫು ಬ್ಲ್ಯಾಕ್ ಆ್ಯಂಡ್ ಔಟ್ ಆಗಿರೋವಂಥದ್ದು, ಹಿಂದುಗಡೆ ಒಂದು ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಅದೇ ಸೇಮ್ ಕ್ರೋಮ್ ಸ್ಟ್ರಿಪ್ ಏನಿದೆ ಸೊ ಅದನ್ನೇ ಕನೆಕ್ಟ್ ಮಾಡಿ ಇಲ್ಲೊಂದು ಎಕ್ಸ್ಟೆಂಡ್ ಮಾಡಿ ಇಲ್ಲಿ ಹ್ಯಾರಿಯರ್ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು ಇಲ್ಲಿ ಡಿಸೈನ್ ಇನ್ಲೆಟ್ ಕೊಟ್ಟಿದ್ದಾರೆ. ಸೊ ಎಕ್ಸ್ಟರ್ನಲ್ ಫೀಲ್ಡ್ ಓಪನಿಂಗು, ಸೊ ನೋಡ್ಬೋದು ಅದನ್ನ ನೀವು. ಸೊ ಇನ್ನು ರಿಯರ್ ಪ್ರೊಫೈಲ್ ಕತೆ ನೋಡೋಣ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ ರಿಯರ್ ಪ್ರೊಫೈಲ್ ಹೇಗಿದೆ ಈ ಕಾರ್ದಂತ ಅನ್ನೋದು. ಸೊ ಹ್ಯಾರಿಯರ್ ಅಂತ ಹಿಂದ್ಗಡೆನೂ ಒಂದು ದೊಡ್ಡ ಬ್ಯಾಡ್ ಜಿಂಗಲ್ ಕೊಟ್ಟಿದ್ದಾರೆ. ಸೊ ಬಟ್ ಮುಂದ್ಗಡೆದು ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡಿದ್ದಾರೆ, ಬಟ್ ಹಿಂದ್ಗಡೆದು ನೋಡ್ಬೋದು ಕ್ರೋಮಲ್ಲಿ ಫಿನಿಶ್ ಮಾಡಿರೋವಂಥದ್ದು. ಸೊ ಇದು ಬಂದು ರಿವರ್ಸ್ ಕ್ಯಾಮ್ರಾ, ಟಾಟಾ ಲೋಗೋ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬೂಟ್ ಓಪನ್ ಮಾಡೋಕ್ಕೆ ಬಟನ್ ಕೊಟ್ಟಿದ್ದಾರೆ. ಸೊ ಟೈಲ್ ಸೆಕ್ಷನ್ಗೆ ಬಂದರೆ ಸೊ ನೋಡ್ಬೋದು ಸ್ನೇಹಿತರೆ. ಸೊ ಇದು ಬಂದು ಇಂಡಿಕೇಟರು ಹ್ಯಾಲೋಜನಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಬಂದು ಎಲ್ ಇ ಡಿ ಟೈಲ್ ಲೈಟ್ ಸ್ನೇಹಿತರೆ. ಸೊ ಇಲ್ಲಿ ಬಂದು ಬ್ರೇಕ್ ಲೈಟ್ ಇದು ಗಾಡಿದು. ಸೊ ಇದು ಬಂದು ರಿವರ್ಸ್ ಲ್ಯಾಂಪು, ಇದು ಕೂಡ ಹ್ಯಾಲೋಜನಲ್ಲೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೆಳಗಡೆಗೆ ಬಂದು ಇದು ಬಂದು ರಿಯರ್ ಫಾಗ್ ಲ್ಯಾಂಪ್ ಸ್ನೇಹಿತರೆ. ಕೆಳಗಡೆಗೆ ಇಲ್ಲೇನು ಕೊಟ್ಟಿಲ್ಲ, ಆ್ಯಕ್ಚುಲಿ ಒಂಥರ ಎಕ್ಸಾಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ಅ ಫೇಕ್ ಒನ್, ಏನು ಇಲ್ಲ ಅಲ್ಲಿ, ಜಸ್ಟ್ ಇಟ್ಸ್ ಅ ಪ್ಲಾಸ್ಟಿಕ್ ಒನ್ ಅಷ್ಟೇ. ಸೊ ಇದು ಬಂದು ರಿಫ್ಲೆಕ್ಟರ್ ಸ್ನೇಹಿತರೆ, ನೋಡ್ಬೋದು ಅದನ್ನ. ಕಾರಿನ ಎಕ್ಸಾಸ್ಟ್ ಬಂದು ಕೆಳಗಡೆ ಇದೆ ಸ್ನೇಹಿತರೆ. ಸೊ ಈವನ್ ಸ್ಪೇರ್ ಟೈರ್ ಕೂಡ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಸ್ಪೇರ್ ಟೈರ್ ಬಂದು 215 ಸೆಕ್ಷನ್ ಟೈರ್ ಸ್ನೇಹಿತರೆ, ಅದು ಕೂಡ 16-inch ಟೈರು. ಸೊ ಸ್ಮಾಲರ್ ಸೈಜ್ ಸ್ಪೇರ್ ಟೈರ್ ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆಗೆ ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ವಾಷರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಮತ್ತು ಶಾಕ್ ಫಿನ್ ಆ್ಯಂಟೆನ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಬಂಪರ್ನ ಪ್ಲಾಸ್ಟಿಕಲ್ಲೇ ಫಿನಿಶ್ ಮಾಡಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಪ್ಲಾಸ್ಟಿಕಲ್ಲಿ ಫಿನಿಶ್ ಮಾಡಿದ್ದಾರೆ, ಮತ್ತು ಬಂಪರಲ್ಲೇ ಎರಡು ಪಾರ್ಕಿಂಗ್ ಸೆನ್ಸರ್ ಸಹ ಕೊಟ್ಟಿದ್ದಾರೆ. ಸೊ ದಿಸ್ ದ ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್ ಸ್ನೇಹಿತರೆ. ಸೊ ನಿಮಗೇನಿಸ್ತು ಈ ಕಾರಿನ ರಿಯರ್ ಪ್ರೊಫೈಲ್ ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವನ್ ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಇಲ್ಲಿ ಸಹ ಕ್ಯಾಮ್ರಾ ಕೊಟ್ಟಿರೋದು ನೋಡ್ಬೋದು. ಸೊ 360 ಡಿಗ್ರಿ ಕ್ಯಾಮ್ರಾ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಇದು ಬಂದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗಿಗೆ ಕೊಟ್ಟಿರೋವಂಥದ್ದು. ಸೊ ಎಡಾಸ್ ಫೀಚರ್ಸಲ್ಲಿ ಇದು ಒಂದು ಸ್ನೇಹಿತರೆ. ಸೊ ಒಳಗಡೆ ಕೂತಾಗ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೈಪರ್ಸಿಗೆ ಬಂದರೆ ನೋಡ್ಬೋದು ಫ್ಲ್ಯಾಟ್ ವೈಪರ್ಸ್ ಕೊಟ್ಟಿದ್ದಾರೆ, ಬಟ್ ಡುವೆಲ್ ಬ್ಲೇಡ್ ವೈಪರ್ಸ್ ಅಲ್ಲ ಇದು. ನಾಜಲ್ ಸ್ಪ್ರೇಗೆ ಬಂದರೆ ನೋಡ್ಬೋದು ನೀವು, ಎರಡು ನಾಜಲ್ ಸ್ಪ್ರೇ ಕೊಟ್ಟಿದ್ದಾರೆ, ಒಂದು ಇಲ್ಲಿ ಕಾಣ್ತಾರೆ ಅನ್ಕೋತೀನಿ ನಿಮಗೆ, ಮತ್ತು ಇನ್ನೊಂದು ಆ ಕಡೆ ಕೊಟ್ಟಿದ್ದಾರೆ. ಸೊ ಟೋಟಲು ಎರಡು ನಾಜಲ್ ಸ್ಪ್ರೇ ಇದೆ. ಸೊ ಓವರಾಲ್ ಎಕ್ಸ್ಟೀರಿಯರ್ ವೈಸ್ ನಿಮ್ಗೇನು ಅನಿಸ್ತು ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ಈ ಹ್ಯಾರಿಯರ್ದು ಬೂಟ್ ಕತೆ ನೋಡೋಣ ಸ್ನೇಹಿತರೆ. ಸೊ ಬೂಟ್ ಬಂದು ನಿಮಗೆ 425 liter ಬೂಟ್ ಇದು. ಸೊ ನೋಡ್ಬೋದು ಎಷ್ಟು ಹ್ಯೂಜ್ ಇದೆ ಬೂಟ್ ಅಂತ ಅನ್ನೋದು. ಸೊ ಒಂದು ಫ್ಯಾಮಿಲಿಗೆ ಏನೆಲ್ಲ ಲಗೇಜ್ಗಳನ್ನ ಕ್ಯಾರಿ ಮಾಡಬೇಕು, ಸೊ ಅಷ್ಟು ಸಫಿಷಿಯೆಂಟ್ ಸ್ಪೇಸ್ ಅಂತೂ ಬೂಟಲ್ಲಿದೆ ನಿಮಗೆ. ಜೊತೆಗೆ 60-40 ಸ್ಪ್ಲಿಟ್ ಸೀಟ್ ಸಹ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ಸೆಕೆಂಡ್ ಸೀಟ್ನ ಫೋಲ್ಡ್ ಮಾಡಿದ್ರೆ ನಿಮಗೆ 810 liter ಬೂಟ್ ಸ್ನೇಹಿತರೆ. ಸೊ ದಟ್ಸ್ ಅ ಮ್ಯಾಸಿವ್ ಬೂಟ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಸಬ್ಬೂಫರ್ ಕೊಟ್ಟಿದ್ದಾರೆ ನಿಮಗೆ. ಸೊ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ, ಸೊ 2 kg ಲೋಡ್ ತೊಗೊಳ್ಳುವಂಥ ಹುಕ್ ಇದು. ಮತ್ತು ಇಲ್ಲಿ ಲೈಟ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಸ್ನೇಹಿತರೆ ಅದನ್ನ ನೀವು. ಸೊ ಇದು ಬಂದು ಮ್ಯಾಟು ಆಪ್ಷನಲ್ ಕಿಟ್ಟು. ಓಕೆ, ಸೊ ಕೆಳಗಡೆ ಇಲ್ಲಿ ಒಂದಿಷ್ಟು ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಟೂಲ್ಸ್ ಗೀಲ್ಸ್ ಏನಾದ್ರು ಇಟ್ಕೋಬೋದು ನೀವು, ಸ್ಪೇರ್ ವೀಲ್ ಡೌನ್ ಮಾಡೋದು ಟೂಲ್ಸ್ ಏನು ಬರುತ್ತೆ, ಸೊ ಅದನ್ನೆಲ್ಲ ಇಟ್ಕೋಬೋದು ನೀವು. ಸೊ ವಾರ್ನಿಂಗ್ ಟ್ರ್ಯಾಂಗಲ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಸೊ ನೋಡ್ಬೋದು ನೀವು. ಸೊ ಪ್ರಾಪರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಸ್ನೇಹಿತರೆ ಹಿಡ್ಕೊಂಡು ಬೂಟ್ನ ಕ್ಲೋಸ್ ಮಾಡೋಕ್ಕೆ. ಜೊತೆಗೆ ರಿಯರ್ ಪಾರ್ಸಲ್ ಟ್ರೇ ಸಹ ಬರುತ್ತೆ ಈ ಕಾರಲ್ಲಿ. ಸೊ ಈ ಕಾರಿನ ಬಿಟ್ಟು ನಿಮ್ಗೇನು ಅನಿಸ್ತು ಇದು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಈ ಹ್ಯಾರಿಯರ್ದು ಸೆಕೆಂಡ್ ರೋಯಿಂದ ನೋಡೋಣ ಸ್ನೇಹಿತರೆ. ಸೊ ಸೆಕೆಂಡ್ ರೋ ಸೀಟಿಂಗ್ ಕಂಫರ್ಟ್ ಎಲ್ಲ ಹೇಗಿದೆ ಅಂತ ಅನ್ನೋದು. ಡೋರ್ ಓಪನ್ ಮಾಡಿದ್ರೆ ನೋಡ್ಬೋದು ನೀವು, ಆ್ಯಕ್ಚುಲಿ ವೈಡಾಗೆ ಓಪನ್ ಆಗುತ್ತೆ, ಬಟ್ ಇದ್ರ ತಮ್ಮ ಆಲ್ಟ್ರಾಸ್ ಅಷ್ಟಲ್ಲ, ಬಟ್ ಸ್ಟಿಲ್ ಒಳಗೆ ಹೋಗಿ ಕೂತ್ಕೊಳ್ಳೋಕೆ ಏನು ಸ್ಪೇಸ್ ಬೇಕೋ ಅಷ್ಟು ವೈಡಾಗಿ ಡೋರ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿರೋವಂಥದ್ದು ನೋಡ್ಬೋದು ನೀವು. ಸೊ ಇಟ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಥೀಮ್ ಕಾಂಬಿನೇಷನ್ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ ಬ್ಲ್ಯಾಕ್ ಕೊಟ್ಟಿದ್ದಾರೆ, ಇಲ್ಲಿ ಬ್ರೌನ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಸ್ವಲ್ಪ ಹಾರ್ಡ್ ಪ್ಲಾಸ್ಟಿಕಲ್ಲೇ ಫಿನಿಶ್ ಮಾಡಿರೋವಂಥದ್ದು. ಸೊ ನೋಡ್ಬೋದು ಆ್ಯಕ್ಚುಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಸ್ವಲ್ಪ ಸಿಲ್ವರ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ, ಡುವೆಲ್ ಟೋನ್ ಅಪೀಲಿಂಗ್ ಆಗಿರಲಿ ಅಂತಂದ್ಬಿಟ್ಟು. ಸೊ ನೋಡ್ಬೋದು ನೀವು. ಸೊ ಇದು ಬಂದು ಇನ್ನರ್ ಡೋರ್ ಹ್ಯಾಂಡಲ್ಲು. ಸೊ ಇದು ಬಂದು ಸಿಲ್ವರಲ್ಲಿ ಕೊಟ್ಟಿದ್ದಾರೆ, ಡೋರ್ ಲಾಕ್ ಮತ್ತು ಅನ್ಲಾಕಿಂಗ್ ಮಾಡಿಕೊಟ್ಟಿರೋವಂಥದ್ದು. ಇದು ಬಂದು ಪವರ್ ವಿಂಡೋ ಕಂಟ್ರೋಲು, ನೈಟ್ ಟೈಮಲ್ಲಿ ಇದು ಇಲಿಮಿನೇಟ್ ಸಹ ಆಗುತ್ತೆ. ಸೊ ಈ ಗಾಡೀಲಿ ಎಲ್ಲ ಪವರ್ ವಿಂಡೋ ಸಹ ಇಲಿಮಿನೇಟ್ ಆಗುತ್ತೆ. ಇಲ್ಲಿ ಬಂದು ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ,
ಸೊ ನೋಡ್ಬೋದು ನೀವು. ಸೊ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಕೆಳಗಡೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಮತ್ತು ಇದು ಟ್ವಿಟರ್ ಪ್ಲೇಸ್ಮೆಂಟು. ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ಪಡ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ, ಮತ್ತು ಡೋರ್ ಓಪನ್ ಮಾಡಿದಾಗ ಹಿಂದ್ಗಡೆ ಬರೋರಿಗೆ ವಾರ್ನಿಂಗ್ ಸಿಗ್ನಲ್ ಇರಲಿ ಅಂತ ಒಂದು ರೆಡ್ ಲೈಟ್ ಸಹ ಕೊಟ್ಟಿರೋದು ನೋಡ್ಬೋದು. ಸೊ ಎಲ್ಲ ಡೋರ್ಗೂ ಈ ಒಂದು ಪಡ ಲ್ಯಾಂಪ್ ಮತ್ತು ಒಂದು ರೆಡ್ ಲೈಟ್ ಕೊಟ್ಟಿರೋವಂಥದ್ದು. ಸೊ ತೋರಿಸ್ತೀನಿ ನಿಮಗೆ ಎಲ್ಲ ಡೋರಲ್ಲೂ. ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಇದು ಈಸ್ ದ ರಿಯರ್ ಸೀಟ್. ಹಿಂದ್ಗಡೆ ನೋಡ್ಬೋದು ಎರಡು ಅಡ್ಜಸ್ಟಬಲ್ ಹೆಡ್ರೆಸ್ ಕೊಟ್ಟಿದ್ದಾರೆ, ಮತ್ತು ಆಮ್ರೆಸ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ಮತ್ತು ಅದಕ್ಕೆ ಕಪ್ ಹೋಲ್ಡರ್ ಸಹ ಕೊಟ್ಟಿರೋ ಎರಡು, ಮತ್ತು ಈ ಕಾರಲ್ಲಿ ಐಸೋಫಿಕ್ಸ್ ಆ್ಯಂಕರ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು ಅದನ್ನ. ಸೊ ಐಸೋಫಿಕ್ಸ್ ಆ್ಯಂಕರ್ಸ್ ಈ ಸೈಡು ಕೊಟ್ಟಿದ್ದಾರೆ, ಮತ್ತು ಈ ಸೈಡು ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಕ್ಯಾಬಿನ್ ಆ್ಯಕ್ಚುಲಿ ವೈಡಾಗಿದೆ, ಸೊ ಒಳಗೆ ಕುತ್ಕೊಂಡು ನೋಡೋಣ ಸ್ನೇಹಿತರೆ ಸೀಟಿಂಗ್ ಕಂಫರ್ಟ್ ಎಲ್ಲ ಹೇಗಿದೆ ಅಂತ. ನಾನು ಕೆಳಗಡೆ ಒಂದು ಫುಟ್ ಸ್ಟೆಪ್ ಕೊಟ್ಟಿದ್ದಾರೆ, ಬಟ್ ಇದು ಕಾರ್ ತೊಗೊಂಡಾಗ ಬರುವಂಥದ್ದಲ್ಲ, ಸೊ ಇದು ಆಪ್ಷನಲ್ ಆಗಿರುವಂಥದ್ದು ಈ ಕಾರಲ್ಲಿ. ಸೊ ಒಳಗಡೆ ಕೂತು ಸೀಟಿಂಗ್ ಕಂಫರ್ಟ್ ಹೇಗಿದೆ ಅಂತ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಒಳಗಡೆ ಕೂತಿದ್ದೀನಿ ಸ್ನೇಹಿತರೆ, ಸೊ ಹ್ಯಾರಿಯರ್ದು ಡೋರ್ ತಟ್ ಕೇಳಿಸ್ಕೊಳ್ಳೋಣ. ಸೊ ನೋಡ್ಬೋದು ಸ್ನೇಹಿತರೆ, ಸೊ ಪ್ರಾಪರ್ ತಡ್ ಅಂತ ಏನು ಹೇಳ್ತೀವಿ, ಸೊ ಆ ಥರದ್ದೊಂದು ತಡ್ಡು. ಸೊ ನೋಡ್ಬೋದು ಸ್ನೇಹಿತರೆ, ಲೆಗ್ ರೂಮು ನೀ ರೂಮು ಎಲ್ಲ ಹೆಂಗಿದೆ ಅಂತ ಅನ್ನೋದು. ಆ್ಯಕ್ಚುಲಿ ಲೆಗ್ ರೂಮು ನೀ ರೂಮು ಎಲ್ಲ ಅಟ್ಮೋಸ್ಟ್ ಕಂಫರ್ಟ್ ಲೆವೆಲ್ ಇದೆ, ಮತ್ತು ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ, ಮತ್ತು ನನಗೆ ಹೆಡ್ ರೂಮ್ ಸಹ ಚೆನ್ನಾಗಿದೆ ಸ್ನೇಹಿತರೆ, ನೋಡ್ಬೋದು ನೀವು. ಬಟ್ 6 ಫೀಟ್ ಟಾಲ್ ಇದ್ದೀರಾ ಅಂತಂದರೆ ನೀವು ಮೇ ಬಿ ನಿಮಗೆ ಹೆಡ್ ಸ್ವಲ್ಪ ಟಚ್ ಆಗ್ಬೋದೇನೋ, ಬಟ್ ಲೆಗ್ ರೂಮು ನೀ ರೂಮ್ ಎಲ್ಲ ಚೆನ್ನಾಗಿದೆ. ಜೊತೆಗೆ ನೋಡ್ಬೋದು ನೀವು ಆ್ಯಕ್ಚುಲಿ ಕ್ಯಾಬಿನ್ ಎಷ್ಟು ವೈಡ್ ಇದೆ ಅಂತ ಅನ್ನೋದು. ಆರಾಮಾಗಿ 3 ಜನ ಕೂರ್ಬೋದು ಸ್ನೇಹಿತರೆ, ಇಟ್ಸ್ ಡ್ಯಾಮ್ ಸ್ಪೇಷಿಯಸ್. ಬಟ್ ರಿಯರ್ ಎಸಿ ವೆಂಟ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಮೊಬೈಲ್ ಇಟ್ಕೊಳ್ಳೋಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಕೆಳಗಡೆ ನೋಡ್ಬೋದು ನೀವು USB ಮತ್ತು ಟೈಪ್ ಸಿ ಎರಡೂ ಕೊಟ್ಟಿದ್ದಾರೆ ಚಾರ್ಜಿಂಗ್ ಆಪ್ಷನ್ಸ್ಗೆ. ಬಟ್ ರಿಯರ್ ಎಸಿ ವೆಂಟ್ ಕೊಟ್ಟಿಲ್ಲ, ಎಲ್ಲಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ. ಸೊ ನೋಡ್ಬೋದು ಸೈಡ್ ಎಸಿ ವೆಂಟ್ ಕೊಟ್ಟಿರೋವಂಥದ್ದು, ಆ ಸೈಡ್ ಕೂಡ ಕೊಟ್ಟಿದ್ದಾರೆ ಎಸಿ ವೆಂಟು. ಸೊ ಕಾಣ್ತಾ ಇದೆ ನಿಮಗೆ ಅಂತ ಅನ್ಕೋತೀನಿ. ಮತ್ತು ಇಲ್ಲೊಂದು ಕೊಲ್ಯಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ಹುಕ್ ಸಹ ಕೊಟ್ಟಿದ್ದಾರೆ, ಮತ್ತು ರಿಯರ್ ಕ್ಯಾಬಿನ್ ಲ್ಯಾಂಪ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಮತ್ತು ಆ ಸೈಡ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ಸೇಮ್ ಅದನ್ನೇ ನೋಡ್ಬೋದು. ಬಟ್ ಏನು ಅಂದರೆ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಒಂದು ಕೊಟ್ಟಿಲ್ಲ, ಅದೊಂದು ಕೊಡಬೇಕಾಗಿತ್ತು. ಸೊ ಈ ಕಾರಲ್ಲಿ ಟೋಟಲ್ 6 ಏರ್ಬ್ಯಾಗ್ ಬರುತ್ತೆ ಸ್ನೇಹಿತರೆ, ನೋಡ್ಬೋದು. ಕರ್ಟನ್ ಏರ್ಬ್ಯಾಗ್ ಸಹ ಕೊಟ್ಟಿದ್ದಾರೆ, ಮತ್ತು ಸೀಟ್ಸಲ್ಲಿ 2 ಬರುತ್ತೆ, ಮತ್ತು 2 ಡ್ರೈವರ್ ಆ್ಯಂಡ್ ಕೋ ಡ್ರೈವರ್ ಸೈಡಲ್ಲಿ ಬರುತ್ತೆ. ಹಿಂದ್ಗಡೆ ನೋಡ್ಬೋದು ಮ್ಯಾಗ್ಝಿನ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ಇಲ್ಲಿ ಸಹ ಮ್ಯಾಗ್ಝಿನ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಇದು ಕಾರಿನ ಡ್ಯಾಶ್ ಬೋರ್ಡ್ ಲೇಔಟ್ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಏನೊಂದು ಹಳೆ ಹ್ಯಾರಿಯರ್ ಇತ್ತು, ಐ ಮೀನ್ ಹ್ಯಾರಿಯರ್ ಲಾಂಚ್ ಆದಾಗ ಏನೊಂದು ಡ್ಯಾಶ್ ಬೋರ್ಡ್ ಇತ್ತು, ಸೊ ಅದೇ ಸೇಮ್ ಡ್ಯಾಶ್ ಬೋರ್ಡೇನೆ. ಸೊ ಬಟ್ ಮೇಜರ್ ಚೇಂಜ್ ಅಂತಂದರೆ ಮುಂದಗಡೆ ಇರುವಂಥ ಇನ್ಫೋಟೈನ್ಮೆಂಟ್ ಸಿಸ್ಟಮು ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ನೇಹಿತರೆ. ಸೊ ಅದ್ರ ಬಗ್ಗೆ ಮುಂದಗಡೆ ಹೋದಾಗ ಮಾತಾಡ್ತೀನಿ. ಬಟ್ ಸೆಂಟ್ರಲ್ಲಿ ಒಂದು ಏನೊಂದು ವುಡ್ ಫಿನಿಶ್ ಕೊಟ್ಟಿದ್ದಾರೆ, ಸೊ ಒಂಥರ ತುಂಬ ಚೆನ್ನಾಗಿ ಅಪೀಲಿಂಗ್ ಆಗಿದೆ ಸ್ನೇಹಿತರೆ ಅದು ಆ್ಯಕ್ಚುಲಿ. ಬಟ್ ಬೇಜ್ ಕಾಂಬಿನೇಷನಲ್ಲಿ ಕೊಟ್ಟರು ಕೂಡ ಅಪೀಲಿಂಗ್ ಆಗೂ ಚೆನ್ನಾಗಿರುತ್ತೆ. ಬಟ್ ಡಿಸೈನ್ ವೈಸ್ ನೋಡಿದಾಗ ಚೆನ್ನಾಗಿದೆ, ಬಟ್ ಅಪ್ಡೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಯಾಕೆಂತಂದರೆ ಒಂದನ್ನೇ ನೋಡಿ ನೋಡಿ ಬೋರ್ ಆಯಿತು ಅಂತ ಅಂತೀವಲ್ಲ, ಸೊ ಆ ಥರ. ಡಿಸೈನ್ ವೈಸ್ ಚೆನ್ನಾಗಿದೆ ಸ್ನೇಹಿತರೆ ಡ್ಯಾಶ್ ಬೋರ್ಡ್ ಲೇಔಟ್ ಅಂತ. ಸೊ ಏನು ಚೆನ್ನಾಗಿಲ್ಲ ಅಥವಾ ಬೋರಿಂಗ್ ಆಗಿದೆ ಅನ್ನೋ ಥರ ಏನೂ ಇಲ್ಲ. ಸೊ ಇಟ್ಸ್ ಕ್ವೈಟ್ ನೀಟ್ ಆ್ಯಂಡ್ ವೆಲ್ ಲೇಡ್ ಔಟ್ ಅಂತಲೇ ಅನ್ಬೋದು ಸ್ನೇಹಿತರೆ. ನೆಕ್ಸ್ಟು ಮುಂದಗಡೆ ಹೋಗಿ ನೋಡೋಣ ಸ್ನೇಹಿತರೆ ಏನೇನಿದೆ ಅಂತ ಅನ್ನೋದು. ನೆಕ್ಸ್ಟು ಈ ಕಾರ್ದು ಡ್ರೈವರ್ ಡೋರಿಂದ ನೋಡೋಣ ಸ್ನೇಹಿತರೆ. ಸೊ ಫಸ್ಟು ಈ ಕಾರ್ದು ಆ್ಯಕ್ಸೆಸರೀಸ್ ಎಲ್ಲ ಟರ್ನ್ ಆನ್ ಮಾಡೋಣ, ನೋಡ್ಬೋದು ನೀವು. ಸೊ ಇದೇ ಹೊಸ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ಫರ್ದರು ಒಳಗೆ ಕೂತಾಗ ಇದರಲ್ಲಿ ಏನೇನಿದೆ ಅಂತ ಅನ್ನೋದೆಲ್ಲ ನೋಡೋಣ. ಸೊ ನೋಡ್ಬೋದು ಆ್ಯಕ್ಚುಲಿ ಗ್ರಾಫಿಕ್ಸ್ ಎಲ್ಲ ಹೆಂಗಿದೆ ಅಂತ ಅನ್ನೋದು. ಟಾಟಾ ಮೋಟರ್ಸ್ ಅಂತ ಬರುತ್ತೆ, ಒಂಥರ ಪೂರ್ತಿ ಸ್ವೈಪ್ ಅಪ್ ಮಾಡುತ್ತೆ. ಸೊ ಎಲ್ಲ ಒಂಥರ ಗ್ರಾಫಿಕ್ಸ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಪೂರ್ತಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸ್ನೇಹಿತರೆ ಅದು, ನೋಡ್ತಾ ಇರೋದು ನೀವು. ಸೊ ಬರ್ತೀನಿ ಅದಕ್ಕೆ ನಾನು ಆಮೇಲೆ. ಸೊ ನೋಡ್ಬೋದು ಸ್ನೇಹಿತರೆ, ಇದು ಬಂದು ಪವರ್ ವಿಂಡೋ ಕಂಟ್ರೋಲ್ಸು. ಸೊ ಡ್ರೈವರ್ ವಿಂಡೋ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಫಂಕ್ಷನ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಒನ್ ಟಚ್ ಡೌನು ಮತ್ತು ಒನ್ ಟಚ್ ಅಪ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ಜೊತೆಗೆ ಆ್ಯಂಟಿ ಪಿಂಚ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಎಲ್ಲ ಪವರ್ ವಿಂಡೋಸ್ ಕೂಡ ಇಲ್ಯುಮಿನೇಟ್ ಆಗುತ್ತೆ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ ಈಗ ಇಲ್ಯುಮಿನೇಟ್ ಆಗಿರೋವಂಥದ್ದು. ಸೊ ಇದು ಬಂದು ಪವರ್ ವಿಂಡೋ ಲಾಕಿ ಕೊಟ್ಟಿರೋವಂಥದ್ದು. ಸೊ ಸಿಲ್ವರ್ ಫಿನಿಷಲ್ಲಿ ಡೋರ್ ಹ್ಯಾಂಡಲ್ಗಳು ಕೊಟ್ಟಿದ್ದಾರೆ, ಮತ್ತು ಇದು ಬಂದು ಡೋರ್ ಲಾಕ್ ಮತ್ತು ಅನ್ಲಾಕ್ ಮಾಡೋಕ್ಕೆ. ಸೊ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ ಪ್ರಾಪರಾಗಿ. ಮತ್ತು ಇದು ಬಂದು ಸ್ಪೀಕರ್ ಪ್ಲೇಸ್ಮೆಂಟು. ಸೊ ಇಲ್ಲಿ ಸಹ ಬಾಟಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ನೋಡ್ಬೋದು. ಆ್ಯಕ್ಚುಲಿ 1 ಲೀಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು, ಜೊತೆಗೆ ಡೋರ್ ಪಾಕೆಟ್ ಸಹ ಕೊಟ್ಟಿದ್ದಾರೆ ಇಲ್ಲಿ. ಸೊ ಒಳಗಡೆ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಇದು ಬಂದು ಅಂಬ್ರೆಲಾ ಹೋಲ್ಡರು. ಸೊ ನೋಡ್ಬೋದು ಇಲ್ಲಿ ಸೈನ್ ನೀವು. ಸೊ ಅಂಬ್ರೆಲಾ ಹೋಲ್ಡರ್ ಇದೆ ಆ್ಯಕ್ಚುಲಿ. ಸೊ ನೆಕ್ಸ್ಟು ಸೀಟ್ಸ್ಗೆ ಬಂದರೆ, ಸೊ ಇದು ಪೂರ್ತಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸೀಟ್ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ಫ್ರಂಟ್ ಮೂವ್ ಮಾಡೋಕ್ಕೆ, ನೋಡ್ಬೋದು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋಕ್ಕೆ. ಸೊ ರಿಕ್ಲೈನ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಜೊತೆಗೆ ಹೈಟ್ ಅಡ್ಜಸ್ಟ್ಮೆಂಟ್ಗೂ ಸಹ ಎಲೆಕ್ಟ್ರಿಕಲ್ ನಿಂಗೆ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು ಮೇಲೆ ಬರ್ತಾ ಇರೋದು ಮತ್ತು ಯಾವಾಗ ಕೆಳಗೆ ಹೋಗ್ತಾ ಇರೋದು.
ಸೊ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಅಂದ್ಬಿಟ್ಟು ಮಿಕ್ಕಿದ್ದು ಸಿಕ್ಸ್ ವೇ ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಇದು. ಹೆಡ್ ರೆಸ್ಟ್ ಒಂದು ಮ್ಯಾನ್ಯುಲಿ ಅಡ್ಜಸ್ಟಬಲ್, ಸೊ ಟೋಟಲ್ 8 ವೇ ಅಡ್ಜಸ್ಟಬಲ್ಲು. ಜೊತೆಗೆ ಇದಕ್ಕೆ ವೆಂಟಿಲೇಷನ್ ಫಂಕ್ಷನ್ ಸಹ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಸೊ 3 ಲೆವೆಲ್ ವೆಂಟಿಲೇಷನ್ ಇದೆ, ಮತ್ತು ಮೆಮೊರಿ ಫಂಕ್ಷನ್ ಸಹ ಇದೆ ಸ್ನೇಹಿತರೆ. ಸೊ ಅಪ್ ಟು 3 ಪೀಪಲ್ ಸೆಟ್ಟಿಂಗ್ಸ್ವರೆಗೂ ಸೊ ಮೆಮೊರಿ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ಅಂದರೆ 3 ಡಿಫ್ರೆಂಟ್ ಲೆವೆಲ್ ಸೆಟ್ಟಿಂಗ್ಸ್ ಸ್ನೇಹಿತರೆ, ಅಂದರೆ ಒಂದೊಂದು ಲೆವೆಲ್ಗೂ ಒಂದೊಂದು ಥರ ಸೀಟ್ ಸೆಟ್ಟಿಂಗ್ನ ಮಾಡ್ಕೋಬೋದು. ಸೊ ಟೋಟಲ್ 3 ಡಿಫ್ರೆಂಟ್ ಲೆವೆಲ್ವರೆಗೂ ಸೆಟ್ ಮಾಡ್ಕೋಬೋದು, ಅದೇ ಮೆಮೊರಿ ಸೀಟ್ಸು. ಸೊ ಇದು ಬಂದು ಲೆದರ್ ಸೀಟ್ಸ್ ಸ್ನೇಹಿತರೆ. ಸೊ ಪೂರ್ತಿ ಕಾರಲ್ಲಿ ಕೊಟ್ಟಿರೋ ಎಲ್ಲ ಸೀಟ್ಸ ಲೆದರೇ. ಸೊ ಇನ್ನು ಈ ಕಡೆಗೆ ಬಂದರೆ ಸೊ ನೋಡ್ಬೋದು ವೆಂಟ್ ಸುತ್ತ ಆ್ಯಕ್ಚುಲಿ ಸಿಲ್ವರಲ್ಲಿ ಫಿನಿಶ್ ಮಾಡಿರೋವಂಥದ್ದು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಇಂಜಿನ್ ಬಾನೆಟ್ ಓಪನ್ ಮಾಡೋಕ್ಕೆ ಲಿವರ್ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಪ್ರಾಪರ್ ರೆಡ್ ಪೆಡಲ್ ಸಹ ಕೊಟ್ಟಿದ್ದಾರೆ. ಸೊ ಆಟೋಮೆಟಿಕ್ ಆಗಿರೋದ್ರಿಂದ 2 ಪೆಡಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಬಂದು ಹೆಡ್ಲೈಟ್ ಲಿವರು ಮತ್ತು ಇಂಡಿಕೇಟರ್ ಲಿವರು. ಹೆಡ್ಲೈಟಿಗೆ ಆಟೋ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಅದು ಬಂದು ವೈಪರ್ ಲಿವರ್ ಸ್ನೇಹಿತರೆ, ಇದಕ್ಕೂ ಸಹ ಆಟೋ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಪ್ರತಿಯೊಂದು ಹ್ಯಾರಿಯರ್ ಕಾರಲ್ಲೂ ನೋಡಿರ್ತೀರ ನೀವು, ಸ್ಟಾರ್ಟಿಂಗ್ ಹ್ಯಾರಿಯರ್ ರಿಲೀಸ್ ಆದಾಗಿಂದನೂ ಇರೋದು ಹೈಡ್ರಾಲಿಕ್ ಸ್ಟೇರಿಂಗೇನೆ, ಇದು ಸಹ ಹೈಡ್ರಾಲಿಕ್ ಸ್ಟೇರಿಂಗು. ಸೊ ಹಾರ್ನ್ ಹೆಂಗಿದೆ ಕೇಳಿಸ್ಕೊಳ್ಳಿ ನೀವೇ. ಸೊ ನೋಡ್ಬೋದು ದಿಸ್ ದ ಹಾರ್ನ್. ಸೊ ಲೆದರ್ ಆಪಿಡ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ ಇದು. ಮತ್ತು ಫ್ಲಾಟ್ ಬಾಟಮ್ ಟ್ರೀಟ್ಮೆಂಟ್ ಒಂದು ಕೊಟ್ಟಿಲ್ಲ ಆ್ಯಕ್ಚುಲಿ, ಕೊಟ್ಟಿದೆ ಚೆನ್ನಾಗಿರೋದು. ಸೆಂಟ್ರಲ್ಲಿ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಸೊ ಇಯರ್ ಬ್ಯಾಗ್ ಅಂತ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ಗೆ ಬಂದರೆ ನೋಡ್ಬೋದು ನೀವು ಈ ಕಾರಲ್ಲಿ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೊಟ್ಟಿಲ್ಲ ಸ್ನೇಹಿತರೆ, ಬಟ್ ಕ್ರೂಸ್ ಕಂಟ್ರೋಲ್ ಅಷ್ಟೇ ಇರೋದು ನೋಡ್ಬೋದು ನೀವು. ಸೊ ಅದೊಂದು ಕೊಟ್ಟಿದ್ದೆ ಚೆನ್ನಾಗಿರೋದು. ಇದು ಬಂದು MID ಬ್ರೌಸ್ ಮಾಡೋಕ್ಕೆ. ಸೊ ಆ MID ಇದೆಯಲ್ಲ, ಸೊ ಅದನ್ನು ಬ್ರೌಸ್ ಮಾಡೋಕ್ಕೆ. ಸೊ ಇದು ಬಂದು ಕಾಲ್ ಪಿಕಪ್ಪು ಡಿಕ್ಲೈನು ಮತ್ತು ಅದರದ್ರ ರಿಲೇಟೆಡ್ ಫಂಕ್ಷನು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನಿಗೆ ಕೊಟ್ಟಿರೋವಂಥದ್ದು, ಮತ್ತು ವಾಯ್ಸ್ ಕಮ್ಯಾಂಡ್ ಸಹ ಕೊಟ್ಟಿದ್ದಾರೆ ನೋಡ್ಬೋದಿಲ್ಲ ಅದನ್ನ ನೀವು. ಮತ್ತು ಇದು ಬಂದು ಬ್ಲೂಟೂತ್ ಮತ್ತು USB ಕೊಟ್ಟಿರೋವಂಥದ್ದು. ಸ್ಟೇರಿಂಗ್ ಹಿಡ್ಕೊಳ್ಳೋಕ್ಕೆ ಆ್ಯಕ್ಚುಲಿ ಚೆನ್ನಾಗಿದೆ ಸ್ನೇಹಿತರೆ ಫೀಲು. ಸೊ ಲೆದರ್ ಆಪಿಡ್ ಸ್ಟೇರಿಂಗ್ ವೀಲ್ ಅಲ್ವಾ, ಸೊ ಗ್ರಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹಿಡ್ಕೊಳ್ಳೋಕ್ಕೂ ಸಖತ್ತಾಗಿರತ್ತೆ. ಸೊ ನೆಕ್ಸ್ಟು ಫರ್ದರ್ ಒಳಗೋಗಿ ನೋಡೋಣ ಸ್ನೇಹಿತರೆ ಏನೇನು ಕೊಟ್ಟಿದ್ದಾರೆ ಅಂತ. ನಾನು ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಗೆ ಬಂದರೆ ಸೊ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಎರಡೂ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಮೇಲೆ ಕೆಳಗೆ ಆಡುತ್ತೆ ಮತ್ತು ಹೊರಗೆ ಒಳಗೆ ಸಹ ಆಡುತ್ತೆ. ಸೊ ಎರಡೂ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದು, ಸೊ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ನೋಡ್ಬೋದು ಸ್ನೇಹಿತರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಮುಂಚೆ ಹ್ಯಾರಿಯರಲ್ಲಿ ಬರ್ತಾ ಇದ್ದಿದ್ದು ಅನಲಾಗ್ ಯೂನಿಟ್ ಇತ್ತು, ಬಟ್ ಇವಾಗ ಫುಲ್ಲಿ ಡಿಜಿಟಲ್ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಸೊ ಇಲ್ಲಿ ಬಂದು ನಿಮ್ಮ MID ಬ್ರೌಸ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಸೊ ಫಸ್ಟು AC ಆಫ್ ಮಾಡಿಬಿಡೋಣ, ಯಾಕೆ ಇಲ್ಲಾಂತಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮಗೇ. ಸೊ ನೋಡ್ಬೋದು ಸ್ನೇಹಿತರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಲೆಫ್ಟಲ್ಲಿ ಬಂದು ನಿಮಗೆ RPM ಕೊಟ್ಟಿದ್ದಾರೆ, ಮತ್ತು ಸೆಂಟ್ರಲ್ಲಿ ಸ್ಪೀಡೆಲ್ಲ ತೋರಿಸುತ್ತೆ, ಮತ್ತು ಬೇರೆ MID ರಿಲೇಟೆಡ್ ಫಂಕ್ಷನ್ಸ್ ಎಲ್ಲ ತೋರಿಸುತ್ತೆ. ರೈಟಲ್ಲಿ ನಿಮಗೆ ಕೆಳಗಡೆ ಫ್ಯೂಯಲ್ ಗೇಜ್ ಮೀಟ್ರ್ ಕೊಟ್ಟಿದ್ದಾರೆ, ಮತ್ತು ಮೇಲ್ಗಡೆ ಟೆಂಪ್ರೇಚರ್ ಮೀಟರ್ ಕೊಟ್ಟಿದ್ದಾರೆ. ಸೊ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಇದು, ಈ ಪಾರ್ಟು ಇಲ್ಲಿಂದ ಇಲ್ಲಿವರೆಗೂ ಸೊ ಕಂಪ್ಲೀಟ್ಲಿ ಲೋಡೆಡ್ ಅಂತಲೇ ಅನ್ಬೋದು. ಸೊ ಮೇಲ್ಗಡೆ ನೋಡ್ಬೋದು ಆ್ಯಕ್ಚುಲಿ ಸ್ಪೀಡ್ ತೋರಿಸೋವಂಥದ್ದು. ಸೊ ನೋಡ್ಬೋದು ಮೇಲ್ಗಡೆ ಸ್ಪೀಡ್ ತೋರಿಸುತ್ತೆ. ಸೊ ಇದನ್ನ ಬ್ರೌಸ್ ಮಾಡೋಕ್ಕೆ ನಾವು ಮುಂಚೆ ಫಸ್ಟ್ ಏನೇನಿದೆ ಅಂತ ನೋಡ್ಬಿಡೋಣ. ಸೊ ಮೇಲ್ಗಡೆ ನೋಡ್ಬೋದು ಟೈಮ್ ತೋರಿಸ್ತಾ ಇದೆ, ಮತ್ತು ರೈಟ್ ಸೈಡಲ್ಲಿ ಟೆಂಪ್ರೇಚರ್ ತೋರಿಸ್ತಾ ಇದೆ, ಮತ್ತು ಯಾವ ಮೋಡಲ್ಲಿದೆ, ಯಾವ ಗೇರ್ ಮೋಡಲ್ಲಿದೆ, ಮತ್ತು ಯಾವ ಡ್ರೈವ್ ಮೋಡಲ್ಲಿದೆ, ಮತ್ತು ಓಡೋಮೀಟ್ರ್ ತೋರಿಸ್ತಾ ಇದೆ, ಮತ್ತು ರೈಟ್ ಸೈಡಲ್ಲಿ ಕೆಳಗಡೆ ಡಿಸ್ಟೆನ್ಸ್ ಟು ಎಂಪ್ಟಿ ತೋರಿಸ್ತಾರೆ ನೋಡ್ಬೋದು, 78 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಇವಾಗ. ಸೊ ಬ್ರೌಸ್ ಮಾಡ್ತಾ ಹೋದರೆ ಸೊ ನೋಡ್ಬೋದು ನೀವು ಡೇಟ್ ಆ್ಯಂಡ್ ಟೈಮ್ ತೋರಿಸ್ತಾ ಇದೆ, GForce ಮೀಟರ್ ಇದೆ, ಪವರ್ ಆ್ಯಂಡ್ ಟಾರ್ಕ್ ಮೀಟ್ರ್ ಇದೆ. ಸೊ ನೋಡ್ಬೋದು ನೀವು ಸೊ ಪವರ್ ಆ್ಯಂಡ್ ಟಾರ್ಕ್ ಮೀಟರು ಯಾವ ಥರ ಬರುತ್ತೆ ಅಂತ ಅನ್ನೋದು. ಸೊ ಇದು ಬಂದು ಡಿಫ್ ಲೆವೆಲ್ ಅಂತ ಅನ್ನೋದು. ಸೊ ಬೇಸಿಕ್ಲಿ ನಿಮಗೆ ಡೀಸೆಲ್ ಲೆವೆಲ್ದು ಏನೊಂದು ಎಮಿಷನ್ಸ್ ಇದೆ, ಸೊ ಅದರದ್ದು ಲೆವೆಲ್ ತೋರಿಸುವಂಥದ್ದು ಇದು. ಸೊ ನೋಡ್ಬೋದು ನೀವು ಅದೇ ಸೇಮ್ ಡೇಟ್ ಆ್ಯಂಡ್ ಟೈಮ್ ಎಲ್ಲ ತೋರಿಸುವಂಥದ್ದು. ಸೊ ಡ್ರೈವಿಂಗ್ ಇನ್ಫೋಗೆ ಬಂದರೆ ನೋಡ್ಬೋದು ನೀವು. ಸೊ ಇಲ್ಲಿ ಟ್ರಿಪ್ ಇನ್ಫೋ ಎಲ್ಲ ತೋರಿಸುತ್ತೆ. ಸೊ ಟ್ರಿಪ್ ಇನ್ಫೋಗೆ ತೋರಿಸೆ ನೋಡ್ಬೋದು, ಇದು ಟ್ರಿಪ್ಪೇ ಡೀಟೇಲ್ಸು. ಸೊ ಇದು ಬಂದು ಟ್ರಿಪ್ ಬಿ ಡೀಟೇಲ್ಸು, ಇನ್ಸ್ಟೆಂಟ್ ಫ್ಯೂಲ್ ಎಕಾನಮಿ ತೋರಿಸುತ್ತೆ. ಸೊ ನೆಕ್ಸ್ಟು ಸೆಟ್ಟಿಂಗ್ಸಿಗೆ ಬಂದರೆ ಸೊ ನೋಡ್ಬೋದು ನೀವು ಇಲ್ಯುಮಿನೇಷನ್ ಎಲ್ಲ ತಕ್ಕೊಟ್ಟಿದ್ದಾರೆ. ಸೊ ಬೇಸಿಕ್ಲಿ ಫ್ಯಾಕ್ಟ್ರಿ ರೀಸೆಟ್ ಎಲ್ಲ ಮಾಡ್ಬೋದು ನೀವು. ಸೊ ಟ್ರಿಪ್ ಇನ್ಫೋ ಆಯಿತು. ಡ್ರೈವರ್ ಅಸಿಸ್ಟಿಗೆ ಬಂದರೆ ನೋಡ್ಬೋದು ಇದು ಬಂದು ಲೇನ್ ಡಿಪಾರ್ಚರ್ ವಾರ್ನಿಂಗ್ ಅಂತ ನಾವೇನು ಹೇಳ್ತೀವಿ ಅದ್ರದ್ದು ಸ್ನೇಹಿತರೆ. ಇದು ಬಂದು ಡ್ರೈವರ್ ಅಟೆನ್ಷನ್ ಲೆವೆಲ್, ಅಂದರೆ ಬೇಸಿಕ್ಲಿ ಡ್ರೈವರ್ ಡ್ರೌಸಿನೆಸ್ ಅಂತ ನಾವೇನು ಹೇಳ್ತೀವಿ. ಸೊ ಅದರದ್ದು ನೀವೇನಾದ್ರು ಮಲ್ಕೊಂಡ್ರೆ ಸೊ ಅದರದ್ದು, ಸೊ ಅದು ಯಾವ ಲೆವೆಲ್ಗೆ ಇರಬೇಕು ಅನ್ನೋದನ್ನೂ ಸಹ ಸೆಟ್ ಮಾಡ್ಬೋದು, ಲೈಕ್ ಹೈ ಲೆವೆಲ್ ಲೋ ಲೆವೆಲ್ಲು. ಸೊ ಆ ಥರ ಅದನ್ನೆಲ್ಲ ಸೆಟ್ ಮಾಡ್ಬೋದು ನೀವು. ಸೊ ವೆಹಿಕಲ್ ಇನ್ಫೋಗೆ ಬಂದರೆ ಸೊ ಅದೇ ಸೇಮ್ ಏನೇ. ಸೊ ವಾಪಸ್ ಆಚೆ ಬಂತು ನೋಡ್ಬೋದು ನೀವು.
ಸೊ ಪ್ರಿಟಿ ಮಚ್ ಇಟ್ ಗೈಸ್. ಬಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆ ಸ್ನೇಹಿತರೆ, ಸೊ ಇದು ಆ್ಯಕ್ಚುಲಿ ಅಪ್ಡೇಟ್ ಬೇಕಿತ್ತು. ಸೊ ತುಂಬ ಒಂಥರ ಹಳೇದಂತ ಅನಿಸ್ತಾ ಇತ್ತು, ಏನು ಮುಂಚೆ ಇತ್ತು ಹ್ಯಾರಿಯರಲ್ಲಿ ಸಫಾರಿಲಿ. ಸೊ ತುಂಬ ಒಂಥರ ಹಳೇದಂತ ಅನಿಸ್ತಾ ಇತ್ತು, ಈಗ ಕೊಟ್ಟಿರೋವಂಥದ್ದು ಸಖತ್ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನು ಕೊಟ್ಟಿರೆ, ಸೊ ನನಗೆ ಸಖತ್ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಮೇಜರ್ ಅಪ್ಡೇಟ್ ಅಂತ ಅಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸ್ನೇಹಿತರೆ. ಇದು ಬಂದು 10.25 inch ಸ್ಕ್ರೀನ್ ಸ್ನೇಹಿತರೆ. ಸೊ ನೋಡ್ಬೋದು ನೀವು. ಸೊ ಇದು ಬಂದು ಕ್ಲೈಮೇಟ್ ಕಂಟ್ರೋಲ್ ಇವಾಗ ತೋರಿಸ್ತಾ ಇದೆ ಇವಾಗ. ಸೊ ಅದನ್ನು ಕಂಟ್ರೋಲ್ ಮಾಡ್ಬೋದು ನೀವು. ಸೊ ಬೇಸಿಕಲಿ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲಿ ಕಂಟ್ರೋಲ್ಸ್ ಇದೆ ಆ್ಯಕ್ಚುಲಿ. ಸೊ ನೋಡ್ಬೋದು ನೀವು ಅದನ್ನ. ಸೊ ಇಲ್ಲಿ ಕಂಟ್ರೋಲ್ಸ್ಗಳು ಕೆಳಗಿದ್ದಾವೆ, ಬಟ್ ಸ್ಟಿಲ್ ನೀವು ಸ್ಕ್ರೀನಿಂದನೂ ಕಂಟ್ರೋಲ್ ಮಾಡ್ಬೋದು ನೀವು. ಸೊ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಬಂದು ಹೋಮ್ ಸ್ಕ್ರೀನು. ಸೊ ಇದು ಬಂದು ಏರ್ ಪ್ಯೂರಿಫೈಯರ್ಗೆ, ಇವಾಗ ಬಂದು 71 ಇದೆ. ಸೊ ಹೋಮ್ ಸ್ಕ್ರೀನಿಗೆ ಬಂದರೆ, ಸೊ ನೋಡ್ಬೋದು ಸ್ನೇಹಿತರೆ, ಸೊ ಆ್ಯಂಡ್ರಾಯ್ಡ್ ಆಟೋ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಕೂಡ ವೈರ್ಲೆಸ್ ಸ್ನೇಹಿತರೆ ಈ ಕಾರಲ್ಲಿ. ಬಟ್ ಆ್ಯಪಲ್ ಕಾರ್ಪ್ಲೇ ಒಂದು ಕೊಟ್ಟಿಲ್ಲ ಇದರಲ್ಲಿ. ಸೊ ಅದೊಂದು ಕೊಡಬೇಕಾಗಿತ್ತು. ನೋಡ್ಬೋದು ಇದು ಸೇಮ್ ಏರ್ ಪ್ಯೂರಿಫೈಯರೇ. ಸೊ ನೋಡ್ಬೋದು ಇಲ್ಲಿ ಕ್ಲೈಮೇಟ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಯಾವಾಗಲೂ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಸೊ ಅದನ್ನೇ ಇಲ್ಲಿ ಏನು ಕೆಳಗಡೆ ಕಂಟ್ರೋಲ್ಸ್ ಇರುತ್ತೆ ಅದ್ರ ಬದಲು ನೀವು ಇಲ್ಲಿ ಸ್ಕ್ರೀನಿಂದನೇ ಆಪ್ರೇಟ್ ಮಾಡ್ಕೋಬೋದು ಅಷ್ಟೇ. ಅದು ಬಿಟ್ರೆ ಏನಿಲ್ಲ. ಸೊ ಮೀಡಿಯಾ ಅಕೌಂಟ್ ರಿಲೇಟೆಡ್ ಸೆಟ್ಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕ್ವಿಕ್ ಕಂಟ್ರೋಲ್ಸ್ಗೆ ಹೋದರೆ, ಸೊ ನೋಡ್ಬೋದು ನೀವು ಡ್ರೈವರ್ ಅಸಿಸ್ಟೆನ್ಸು, ಲೈಟ್ದು. ಸೊ ಯಾವ ಸೆಕೆಂಡ್ಸ್ಗೆ ಲೈಟ್ ಆನ್ ಆಗಬೇಕು, ಆಫ್ ಆಗಬೇಕು, ಸೊ ಅದನ್ನೆಲ್ಲ ಸೆಟ್ ಮಾಡ್ಕೋಬೋದು ನೀವು. ಸೊ ಆ ಥರದ್ದು. ಸೊ ಸೀಟ್ಸಿಗೆ ಬಂದರೆ ನೋಡ್ಬೋದು ನೀವು. ಸೊ ಇದು ಬಂದು ವೆಲ್ಕಮ್ ಸೀಟ್ಸ್ ಏನಿರುತ್ತೆ ಎಂಟ್ರಿ ಮತ್ತು ಎಕ್ಸಿಟ್ಗೆ. ಸೊ ಅದನ್ನು ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೊಳೋಕ್ಕೆ ಕೊಟ್ಟಿರೋವಂಥದ್ದು ಇದು ನಿಮಗೆ. ಸೊ ಹಿಂದಕ್ಕೆ ಬಂದರೆ, ಸೊ ನೋಡ್ಬೋದು. ಸೊ ಇದು ಬಂದು ಡ್ರೈವರ್ ಅಸಿಸ್ಟೆನ್ಸ್ ಅಂತ ಸ್ನೇಹಿತರೆ. ಸೊ ಬೇಸಿಕಲಿ ಏನು ಈ ಕಾರಲ್ಲಿ ಎಡಾಸ್ ಕೊಟ್ಟಿದ್ದಾರೆ, ಸೊ ಅದ್ರ ರಿಲೇಟೆಡ್. ಸೊ ನೋಡ್ಬೋದು ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಅಂತ ಕೊಟ್ಟಿದ್ದಾರೆ. ಬೇಸಿಕಲಿ ನೀವು ರಿವರ್ಸ್ ಮಾಡಬೇಕಾದ್ರೆ ಹಿಂದ್ಗಡೆ ಯಾರು ಇದ್ದರು ಅಂತಂದಾಗ, ಸೊ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ. ಮತ್ತು ಡೋರ್ ಓಪನ್ ಅಲರ್ಟ್ ಅಂದರೆ ನೀವು ಡೋರ್ ಓಪನ್ ಮಾಡುವಾಗ ಯಾರಾದರೂ ನಿಮ್ಗೆ ಹಿಂದೆ ಇದ್ದರು ಅಂತಂದರೆ ಅದನ್ನು ಸಹ ಅಲರ್ಟ್ ಮಾಡುತ್ತೆ. ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಆ್ಯಂಡ್ ಲೇನ್ ಚೇಂಜ್ ಅಲರ್ಟ್ ಅಂತ ಅನ್ನೋದು. ಸೊ ಬೇಸಿಕಲಿ ನಾನು ಹೇಳಿದ್ನಲ್ಲ ಲೇನ್ ಡಿಪಾರ್ಚರ್ ವಾರ್ನಿಂಗ್ ಅಂತ, ಅದು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅಂತಂದರೆ ನಿಮ್ಮ ಪಕ್ಕದಲ್ಲಿ ಯಾರು ಇದ್ದಾಗ. ಸೊ ಲೇನ್ ಚೇಂಜ್ ಮಾಡೋಕ್ಕೆ ಬಿಡೋಲ್ಲ ಅದು. ಮತ್ತು ನೋಡ್ಬೋದು ನೀವು ಅಲ್ಲಿ ನಾನು ಹೇಳಿದ್ನಲ್ಲ ಸಿಂಬಲು, ಸೊ ಮೇಲ್ಗಡೆ ಇದೆಯಲ್ಲ. ಸೊ ಯಾ, ಸೊ ಈಗ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ. ಸೊ ಅದೇ ಬ್ಲೈಂಡ್ ಸ್ಪಾಟ್ ಮಾನಿಟರ್, ಅದು ಬಂದು ಗ್ಲೋ ಅಪ್ ಆಗುತ್ತೆ ನಿಮಗೆ. ನೋಡ್ಬೋದು ರಿಯರ್ ಕೊಲ್ಯೂಷನ್ ವಾರ್ನಿಂಗ್ ಅಂತ. ಸೊ ಹಿಂದ್ಗಡೆಯಿಂದ ಯಾರು ಬಂದು ನಿಮ್ಮ ಕಾರಿಗೆ ಹಿಟ್ ಮಾಡ್ತಿದ್ದಾರೆ ಅಂತಂದಾಗ, ಸೊ ಅದ್ರದ್ದು ವಾರ್ನಿಂಗ್ ಸಹ ಕೊಡುತ್ತೆ ಇದರಲ್ಲಿ. ಸೊ ನೋಡ್ಬೋದು ನೀವು. ಮತ್ತು ಇಲ್ಲಿ ನೋಡ್ಬೋದು ಲೇನ್ ಡಿಪಾರ್ಚರ್ ವಾರ್ನಿಂಗ್ ಸಹ ಇದೆ ಇದರಲ್ಲಿ. ಹೈ ಬೀಮ್ ಅಸಿಸ್ ಸಹ ಇದೆ. ಸೊ ಬೇಸಿಕಲಿ ನಿಮ್ಮ ಮುಂದ್ಗಡೆ ಯಾವ್ದಾದ್ರು ಗಾಡಿ ಬರ್ತಿದೆ ಅಂತಂದಾಗ ನೀವು ಹೈ ಬೀಮಲ್ಲಿ ಇದ್ರಿ ಅಂತಂದರೆ, ಸೊ ಆಟೋಮೆಟಿಕ್ಕಾಗಿ ಲೋ ಬೀಮಿಗೆ ತೊಗೊಳತ್ತೆ, ಮತ್ತು ಆ ಗಾಡಿ ಪಾಸ್ ಆದಮೇಲೆ ಮತ್ತೆ ಹೈ ಬೀಮ್ಗೆ ಶಿಫ್ಟ್ ಮಾಡುತ್ತೆ. ಅದೇ ಹೈ ಬೀಮ್ ಅಸಿಸ್ಟ್ ಅನ್ನೋದು. ಸೊ ಟ್ರಾಫಿಕ್ ಸೈನ್ ರೆಕಗ್ನೈಸೇಷನ್ ಸಹ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಮುಂದ್ಗಡೆ ಯಾವುದಾದ್ರೂ ಲೈಕ್ ನೋ ರೈಟ್ ಟರ್ನ್ ಅಂತ ಏನೋ ಒಂದಿಷ್ಟು ಸೈನ್ಸ್ ಇರುತ್ತೆ, ಸೊ ಅದನ್ನು ಸಹ ರೆಕಗ್ನೈಸ್ ಮಾಡಿ ನಿಮಗೆ ಡಿಸ್ಪ್ಲೇ ಸಹ ಕೊಡುತ್ತೆ. ಸೊ ನೋಡ್ಬೋದು ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಸಿಸ್ಟಮ್ ಸಹ ಕೊಟ್ಟಿದ್ದಾರೆ. ಸೊ ಮುಂದ್ಗಡೆ ನೀವು ಹಿಟ್ ಮಾಡ್ತಿದ್ದೀರಿ ಅಂತಂದಾಗ ಅದ್ರ ವಾರ್ನಿಂಗ್ ಆಗಿರ್ಬೋದು ಅಥವಾ ಆಟೋಮೆಟಿಕ್ಕಾಗಿ ಬ್ರೇಕ್ ಮಾಡುವಂಥದ್ದಾಗಿರ್ಬೋದು. ಸೊ ಆ ಥರದ್ದೆಲ್ಲ ಕೊಟ್ಟಿದ್ದಾರೆ. ಸೊ ಪಾರ್ಕ್ ಅಸಿಸ್ಟ್ ನೋಡ್ಬೋದು. ಸೊ ಬೇಸಿಕಲಿ ಅಂದರೆ ಪಾರ್ಕ್ ಮಾಡ್ಬೇಕಾದ್ರೆ ಯಾವ ಥರ ಒಂದು ವಾಲ್ಯೂಮ್ ಬೇಕು ಅಥವಾ ಎಷ್ಟು ವಾಲ್ಯೂಮ್ ಬೇಕು ಆ ಥರದ್ದು. ಸೊ ಬ್ಲೈಂಡ್ ಸ್ಪಾಟ್ ಮಾನಿಟರ್, ಸೊ ಅದನ್ನು ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೊಳ್ಳೋಕ್ಕೆ. ಸೊ ಇದೇ ಇಷ್ಟು ಎಡಾಸ್ ಫೀಚರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಕಾರಲ್ಲಿ. ಸೊ ಇನ್ನು ಸ್ಕ್ರೀನ್ಗೆ ಬರೋದಾದರೆ ಆ್ಯಕ್ಚುಲಿ ಸ್ಕ್ರೀನ್ ತುಂಬ ಸ್ಲಿಕ್ ಆಗಿದೆ ಸ್ನೇಹಿತರೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡ್ಬೋದು ಇವನ್ ವಾಯ್ಸ್ ಅಸಿಸ್ಟೆಂಟ್ ಸಹ ಕೊಟ್ಟಿದ್ದಾರೆ. ಸೊ ಸರೌಂಡ್ ವ್ಯೂ ಕೂಡ ಕೊಟ್ಟಿದ್ದಾರೆ, ಅಂದರೆ ಬೇಸಿಕಲಿ 360 degree ಕ್ಯಾಮ್ರಾ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇವಾಗ 2D ವ್ಯೂಲ್ ಇದೆ ನಿಮಗೆ. 2D ವ್ಯೂ ಅಂತಂದರೆ ನಿಮಗೆ ವ್ಯೂಯಿಂಗ್ ಬಂದು ಆಪ್ಷನ್ಸ್ ಲಿಮಿಟೆಡ್ ಇರುತ್ತೆ ನೋಡಿ. ಇವಾಗ ಬರೀ ಫ್ರಂಟು, ಬ್ಯಾಕು, ರೈಟು, ಲೆಫ್ಟು ಅಷ್ಟೇ ಇರೋದು. ನೋಡ್ಬೋದು ನೀವು. ಸೊ ಯಾವ್ದು ಸೆಲೆಕ್ಟ್ ಮಾಡ್ಕೋತಿರೋ ಅಲ್ಲಿ ಡಿಸ್ಪ್ಲೇಗೆ ಬರುತ್ತೆ ನೋಡ್ಬೋದು. ಸೊ ಇವಾಗ ಲೆಫ್ಟ್ ಇದೆ, ಇದು ಬಂದು ಬ್ಯಾಕ್ ವ್ಯೂ. ಅದೇ ನೀವು 3D ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ವ್ಯೂಯಿಂಗ್ ಆ್ಯಂಗಲು ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ನೋಡ್ಬೋದು ನೀವು. ಸೊ ಬರೀ ಮುಂಚೆ ಫ್ರಂಟು, ಬ್ಯಾಕು, ರೈಟು, ಲೆಫ್ಟ್ ಇತ್ತು, ಈಗ ನೋಡ್ಬೋದು ಇಲ್ಲೊಂದಿದೆ ವ್ಯೂಯಿಂಗ್ ಆ್ಯಂಗಲು. ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಕೂಲ್ ಥಿಂಗ್. ಸೊ ಹ್ಯಾರಿಯರ್ ಕಾರು ಇರೋದು ನೋಡ್ಬೋದು. ಆ್ಯಕ್ಚುಲಿ ಸಖತ್ತಾಗಿ ರೊಟೇಟ್ ಆಗುತ್ತೆ, ಮತ್ತು ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅನ್ನೋದನ್ನು ಸಹ ನೀಟಾಗಿ ತೋರಿಸುತ್ತೆ ಗಾಡಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಸ್ನೇಹಿತರೆ. ಈವನ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೋಡ್ಬೋದು ಇದು ಬಂದು ಅಕ್ಕಪಕ್ಕ ಫ್ರಂಟ್ ವಿಷನ್ ಏನಿರುತ್ತೆ ನಿಮ್ಮ ಸುತ್ತಮುತ್ತ, ಅದು ಇದು ಬಂದು ಹಿಂದ್ಗಡೆ ವಿಷನ್ಗೆ ಅಕ್ಕಪಕ್ಕ ಏನಿದೆ ಅಂತ ಅನ್ನೋದು. ಸೆಟ್ಟಿಂಗ್ಸಿಗೆ ಬಂದರೆ, ಸೊ ನೋಡ್ಬೋದು ನೀವು. ಸೊ ಬೇಸಿಕಲಿ 360 degree ಬೇಕಾ ಬೇಡವಾ ಅಂತ ಅನ್ನೋದನ್ನೆಲ್ಲ ಎನೇಬಲ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು ಇದು. ಸೊ ಸೆಟ್ಟಿಂಗ್ಸಲ್ಲಿ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಸೊ ನೆಕ್ಸ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಿಡೋಣ, ತುಂಬ ಆಯಿತು ಇದ್ರ ಬಗ್ಗೆನೆ. ಯಾಕೆಂದರೆ ಇದು ಹೊಸದಲ್ವ ಸ್ನೇಹಿತರೆ. ಸೊ ಹಾಗಾಗಿನೇ ಇದ್ರ ಬಗ್ಗೆ ನಾನೊಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ನಿಮಗೆ. ಸೊ ಕೆಳಗಡೆ ಎಸಿ ವೆಂಟ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಫ್ರಂಟ್ ಡಿಫೋಗರ್ ಆನ್ ಮಾಡೋಕ್ಕೆ, ಇದು ಬಂದು ರಿಯರ್ ಡಿಫೋಗರ್ ಆನ್ ಮಾಡೋಕ್ಕೆ, ಹಝಾರ್ಡ್ ಸ್ವಿಚ್ಚು,
ಇದು ಬಂದು ಈಕೋ ಮೋಡ್ ಆನ್ ಮಾಡೋಕ್ಕೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು. ಸೊ ಇದೊಂದು ಪ್ರೆಸ್ ಮಾಡಿದ್ರೆ ನೋಡ್ಬೋದು ಎಕಾನಮಿ ಡ್ರೈವ್ ಮೋಡ್ ಆ್ಯಕ್ಟಿವೇಟೆಡ್ ಅಂತ ಬರುತ್ತೆ. ಸೊ ಇದೊಂದು ಪ್ರೆಸ್ ಮಾಡಿದ್ರೆ ನೋಡ್ಬೋದು ಸ್ಪೋರ್ಟ್ ಡ್ರೈವ್ ಮೋಡ್ ಆ್ಯಕ್ಟಿವೇಟೆಡ್ ಅಂತ ಬರುತ್ತೆ. ಅಲ್ಲಿ ನೋಡ್ಬೋದು ಸ್ಪೋರ್ಟ್ಸ್ ಡ್ರೈವ್ ಮೋಡ್ ಆ್ಯಕ್ಟಿವೇಟೆಡ್ ಅಂತ ಬಂತು. ಸೊ ಇದು ಬಂದು ಫ್ರಂಟ್ ಡಿಫಾಗರ್ಗೆ ಸಾರಿ ಫ್ರಂಟ್ ಫಾಗಿಗೆ ಮತ್ತು ಇದು ರಿಯರ್ ಫಾಗಿಗೆ. ಸೊ ಬೇಸಿಕ್ಲಿ ಇದು ಎಲ್ಲಿಗೆ ವೆಂಟಿಲೇಷನ್ ಬೇಕು ಅನ್ನೋ ಸೆಲೆಕ್ಟ್ ಮಾಡೋಕ್ಕೆ. ಸೊ ಇದು ಬಂದು ಬ್ಲೋಯರ್ ಜಾಸ್ತಿ ಮತ್ತು ಕಮ್ಮಿ ಮಾಡೋಕ್ಕೆ. ಸೊ ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಆಟೋ ಅಂತನದು. ಸೊ ಇದು ಬಂದು ಟೆಂಪರೇಚರ್ ಕಂಟ್ರೋಲರ್ ಕೊಟ್ಟಿದ್ದಾರೆ, ಎ ಸಿ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕೆ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ಟೆರೇನ್ ಮೋಡ್ಸ್ ಸ್ನೇಹಿತರೆ. ಸೊ ನೋಡ್ಬೋದು ಇವಾಗ ಆ್ಯಕ್ಚುಲಿ ನಾರ್ಮಲ್ ಮೋಡಲ್ಲಿದೆ. ಸೊ ಇದನ್ನು ಶಿಫ್ಟ್ ಮಾಡ್ತಾ ಹೋದರೆ ಸೊ ನೋಡ್ಬೋದು ನೀವು ಈಗ ಅಲ್ಲಿ. ಸೊ ನೋಡ್ಬೋದು ಬೆಟ್ ಅಂತ ಬಂತು ಇವಾಗ. ಸೊ ನಿಮಗೆ ಕಾಣುತ್ತೆ ಅಂತ ಅನ್ಕೋತೀನಿ. ಓಕೆ, ಫ್ಲ್ಯಾಶ್ ಆಫ್ ಮಾಡಿಬಿಡ್ತೀನಿ. ಸೊ ನೋಡ್ಬೋದು ಇವಾಗ. ಸೊ ವೆಟ್ ಮೋಡಿಂದ ಆಚೆ ಬಂತು, ಸಿಟಿ ಮೋಡಿಗೆ ಬಂತು ನಾರ್ಮಲ್ ಮೋಡು. ಸೊ ವೆಟ್ ಮೋಡ್ ಬಂತು. ಇದು ಬಿಟ್ಟರೆ ನಿಮಗೆ ರಫ್ ಮೋಡು. ಸೊ ಟೋಟಲು ಎರಡು ಟೆರೈನ್ ಮೋಡ್ಸ್ ಇದೆ ಮತ್ತು ಮೂರು ಡ್ರೈವ್ ಮೋಡ್ ಬರುತ್ತೆ. ಸೊ ತೋರಿಸಿದ್ನಲ್ಲ, ಸೊ ಇವೆರಡು ಸ್ಪೋರ್ಟು ಮತ್ತು ಈಕೋ, ಇದೆರಡೂ ಆಫ್ ಮಾಡಿದ್ರೆ ಸಿಟಿ ಮೋಡಿಗೆ ಬರುತ್ತೆ. ಸೊ ಇದು ಬಂದು ಗೇರ್ ಲಿವರ್ ಸ್ನೇಹಿತರೆ. ಸೊ ಈ ಕಾರಲ್ಲಿ 6 speed 80 ಕೊಟ್ಟಿದ್ದಾರೆ. ಸೊ ಇದು ಬಂದು ಹಿಲ್ ಡಿಸೆಂಟ್ ಕಂಟ್ರೋಲಿಗೆ ಕೊಟ್ಟಿರೋವಂಥದ್ದು. ಇದು ಬಂದು 360 degree ಕ್ಯಾಮ್ರಾ ಆ್ಯಕ್ಟಿವೇಟ್ ಮಾಡೋಕ್ಕೆ. ನೋಡ್ಬೋದು ಅದನ್ನ ನೀವು. ಸೊ ಇಲ್ಲಿ ಗೇರ್ ಮೋಡ್ ಬ್ಯಾಜಿಂಗ್ ಸಹ ಕೊಟ್ಟಿದ್ದಾರೆ ಮತ್ತು ಮ್ಯಾನ್ಯುಯಲ್ ಮೋಡ್ಗೂ ಸಹ ಹಾಕೋಬೋದು. ನೋಡ್ಬೋದು ಎಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಬಂದರೆ ಸೊ ನೋಡ್ಬೋದು ಎರಡು ಕಪ್ ಹೋಲ್ಡರ್ಸ್ಗಳು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ ಮತ್ತು ಆಟೋ ಹೋಲ್ಡ್ ಫಂಕ್ಷನ್ ಸಹ ಇದೆ ಸ್ನೇಹಿತರೆ ಇದರಲ್ಲಿ. ಮತ್ತು ಇದರಲ್ಲಿ ಆರ್ಮ್ ಪ್ಯಾಡಲ್ಲಿ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಕೂಲಿಂಗ್ ಫಂಕ್ಷನ್ ಸಹ ಇದೆ, 12 volt ಪೋರ್ಟ್ ಇದೆ ಮತ್ತು USB ಪೋರ್ಟ್ ಇದೆ. ಸೊ ಚಾರ್ಜಿಂಗಿಗೆ ಸಹ ಆಪ್ಷನ್ ಇದೆ ಮತ್ತು ಒಂದಿಷ್ಟು ಪೆನ್ನು ಪೇಪರ್ಸ್ ಎಲ್ಲ ಇಟ್ಕೊಳ್ಳೋಕ್ಕೂ ಕೊಟ್ಟಿದ್ದಾರೆ. ಬಟ್ ಸ್ಲೈಡಬಲ್ ಅಲ್ಲ ಇದು. ಸೊ ಕೆಳಗಡೆಗೆ ಬಂದರೆ ಸೊ ನೋಡ್ಬೋದು ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಅದನ್ನ ನೀವು, ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು ಮತ್ತು ಇಲ್ಲೊಂದು USB ಪೋರ್ಟ್ ಕೊಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ವುಡನ್ ಫಿನಿಶ್ ಕೊಟ್ಟಿರೋದು ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಸೊ ಒಂಥರ ಚೆನ್ನಾಗಿ ಫೀಲ್ ಕೊಡುತ್ತೆ. ಸೊ ಮೇಲುಗಡೆ ಎಲ್ಲ ಪೂರ್ತಿ ಆ್ಯಕ್ಚುಲಿ ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿಲ್ಲ ಇದು, ಆ್ಯಕ್ಚುಲಿ ಸ್ವಲ್ಪ ಸಾಫ್ಟ್ ಇದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಗ್ಲೋ ಬಾಕ್ಸ್ ಕತೆ ನೋಡೋದಾದರೆ ಸೊ ನೋಡ್ಬೋದು. ಸೊ ಇಟ್ಸ್ ಅ ಡ್ಯಾಮ್ ಹ್ಯೂಜ್ ಗ್ಲೋ ಬಾಕ್ಸ್ ಸ್ನೇಹಿತರೆ. ಸೊ ಇದರಲ್ಲಿ ಲೈಟ್ ಮತ್ತು ಕೂಲಿಂಗ್ ಫಂಕ್ಷನ್ ಎರಡೂ ಕೊಟ್ಟಿದ್ದಾರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಡಾಕ್ಯುಮೆಂಟ್ ಇಟ್ಕೊಳ್ಳೋಕ್ಕೆ ಏನೇನು ಸ್ಪೇಸ್ ಬೇಕೋ ಸಫಿಷಿಯೆಂಟಾಗಿ ಅಷ್ಟು ಕೊಟ್ಟಿದ್ದಾರೆ. ಆಟೋ ಡಿಮಿಂಗ್ ಮಿರರ್ ಕೊಟ್ಟಿದ್ದಾರೆ. ನೋಡ್ಬೋದು ಅದನ್ನ ಎನೇಬಲ್ ಮತ್ತು ಡಿಸೇಬಲ್ ಮಾಡ್ಬೋದು ನೀವು. ಸೊ ಇದು ಬಂದು ಕಾರಿನ ಲೈಟ್ ಸ್ನೇಹಿತರೆ. ಸೊ ನೋಡ್ಬೋದು ಇಂಡಿವಿಜುವಲಾಗಿ ಆನ್ ಮಾಡ್ಕೋಬೋದು. ಇದು ಬಂದು ಡ್ರೈವರ್ ಡೋರಿಗೆ ಕೊಟ್ಟಿರೋವಂಥದ್ದು. ಸೊ ಇದು ಬಂದು ಸನ್ರೂಫ್ ಕಂಟ್ರೋಲ್ಸ್ ಸ್ನೇಹಿತರೆ. ಇದು ಬಂದು ಬ್ಲೈಂಡ್ ಓಪನ್ ಮಾಡೋಕ್ಕೆ ನೋಡ್ಬೋದು. ಸೊ ಸಪ್ರೇಟ್ ಕಂಟ್ರೋಲ್ಸ್ಗಳು ಕೊಟ್ಟಿದ್ದಾರೆ. ಸೊ ದಟ್ಸ್ ಎ ಗುಡ್ ಥಿಂಗ್, ಒಂದರಲ್ಲೇ ಎಲ್ಲ ಇಂಟಿಗ್ರೇಟ್ ಮಾಡಿಲ್ಲ. ಸೊ ಇದು ಬಂದು ಟಿಲ್ಟ್ ಫಂಕ್ಷನ್ಗೆ ಸ್ನೇಹಿತರೆ. ಸೊ ಒಂದ್ಸಲ ಮಾಡಿದ್ರೆ ನೋಡ್ಬೋದು ಟಿಲ್ಟ್ ಆಯ್ತಷ್ಟೇ. ಸೊ ಇದು ಬಂದು ಆ ಟಿಲ್ಟ್ನ ಕ್ಲೋಸ್ ಮಾಡೋಕ್ಕೆ. ಸೊ ನೋಡ್ಬೋದು ಇದು ಟಿಲ್ಟ್ಗೆ. ಸೊ ಇದು ಬಂದು ಪೂರ್ತಿ ಸನ್ರೂಫ್ನ ಓಪನ್ ಮಾಡೋಕ್ಕೆ. ಸೊ ಈ ಕಾರಲ್ಲಿ ಪ್ಯಾನಾರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎಲ್ಲ ಒನ್ ಟಚ್ ಆಪರೇಟಿವ್. ನೋಡ್ಬೋದು ಎಷ್ಟು ಹ್ಯೂಜಾಗಿ ಓಪನ್ ಆಗುತ್ತೆ ಅಂತ ಅನ್ನೋದು. ಸೊ ಒಳ್ಳೆ ಗಾಳಿ ಮತ್ತು ಲೈಟು ಆರಾಮಾಗಿ ಇನ್ನಾಗತ್ತೆ. ಸೊ ಎಲ್ಲರೂ ಕಾಫಿ ಎಸ್ಟೇಟು ಮಲೆನಾಡಿಗೆ ಹೋಗ್ತಾಯಿದ್ದೀರಾ, ಮಲೆನಾಡು ಸೈಡ್ ಹೋಗ್ತಾಯಿದ್ದೀರಾ ಅಂತಂದರೆ ಸೊ ಆರಾಮಾಗಿ ಸನ್ರೂಫ್ ಓಪನ್ ಮಾಡಿಕೊಂಡು ಒಳ್ಳೆ ಗಾಳಿ ಮತ್ತು ಲೈಟೆಲ್ಲ ಒಳಗೆ ತೊಗೋಬೋದು ನೀವು. ಸೊ ಯಾವುದೇ ಕಾರಣಕ್ಕೂ ಮಕ್ಳನ್ನ ಕೂರಿಸ್ಕೊಂಡು ದಯವಿಟ್ಟು ಇಲ್ಲಿ ಆಚೆ ಹೋಗೋ ಥರ ಮಾಡಬೇಡಿ. ಸೊ ಇಟ್ಸ್ ನಾಟ್ ರೆಕಮೆಂಡಬಲ್ ಮತ್ತು ಅದು ಸೇಫ್ ಕೂಡ ಅಲ್ಲ. ನೀವೇನಾದರೂ ಜೋರಾಗಿ ಬ್ರೇಕ್ ಮಾಡಿದ್ರಿ ಅಂತಂದರೆ, ಯಾವ್ದಾದ್ರು ಒಂದು ಟೈಟ್ ಸ್ಪಾಟ್ ಇತ್ತು ಅಥವಾ ಒಂದು ಎಮರ್ಜೆನ್ಸಿ ಇತ್ತು ಅಂತಂದಾಗ ಸೊ ದಟ್ ಕುಡ್ ಬಿ ಡೇಂಜರಸ್. ಸೊ ಹಾಗಾಗಿನೇ ಹೇಳ್ತಾ ಇರೋದು ಸನ್ರೂಫ್ ಕೊಟ್ಟಿರೋದು ನಿಮಗೆ ಲೈಟಿನ ಆಗಲಿ ಫ್ರೆಶ್ ಏರ್ ಒಳಗೆ ಬರಲಿ ಅನ್ನೋ ಕಾರಣಕ್ಕೆ. ಸೊ ನೀವು ಮೇಲುಗಡೆ ಆಚೆ ಕಡೆ ನಿಂತ್ಕೊಂಡು ಶೋ ಆಫ್ ಮಾಡಲಿ ಅನ್ನೋ ಕಾರಣ ಕೊಟ್ಟಿಲ್ಲ. ಸೊ ದಯವಿಟ್ಟು ಅಫೆನ್ಸಿವ್ ಆಗಿ ತೊಗೋಬೇಡಿ ಇದನ್ನು. ಸೊ ಒಂದು ಸೇಫ್ಟಿ ಪರ್ಪಸ್ಸಿಗೆ ಹೇಳ್ತಾ ಇರೋದು. ಬಟ್ ಇಟ್ಸ್ ಅ ಡ್ಯಾಮ್ ಹ್ಯೂಜ್ ಸನ್ರೂಫ್ ಸ್ನೇಹಿತರೆ. ನೋಡ್ಬೋದು ಅದನ್ನ ನೀವು. ಸೊ ಕ್ಲೋಸ್ ಮಾಡೋಣ. ಸೊ ಆವಾಗಲೇ ಹೇಳಿದ್ನಲ್ಲ, ಸೊ ಲೈಟ್ ಕೊಟ್ಟಿದ್ದಾರೆ. ಇದು ಬಂದು ಬ್ಲೂಟೂತ್ ಮೈಕಿ ಕೊಟ್ಟಿರೋವಂಥದ್ದು. ಸೊ ಇಲ್ಲಿ ಬಂದು ನೋಡ್ಬೋದು ಈ ಕಡೆ ಸನ್ಶೇಡಲ್ಲಿ ಲೈಟ್ ಮತ್ತು ಮಿರರ್ ಎರಡೂ ಕೊಟ್ಟಿದ್ದಾರೆ. ಈ ಸೈಡು ಕಡೆ ಸನ್ಶೇಡಲ್ಲಿ ಏನೂ ಕೊಟ್ಟಿಲ್ಲ ಆ್ಯಕ್ಚುಲಿ. ಸೊ ದಟ್ಸ್ ಅ ಕ್ವೈಟ್ ಡಿಸಪಾಯಿಂಟಿಂಗ್ ಥಿಂಕ್. ದಟ್ಸ್ ಓಕೆ. ಸೊ ಮುಂದ್ಗಡೆ ನೋಡ್ಬೋದು ಸ್ನೇಹಿತರೆ, ಎ ಪಿಲ್ಲರಲ್ಲಿ ಒಂದು ಟ್ವೀಟರ್ ಇದೆ ಮತ್ತು ಆ ಕಡೆ ಒಂದು ಟ್ವೀಟರ್ ಇದೆ. ಸೊ ಇನ್ನೊಂದು ಸಬ್ಬೂಫರು ಬೂಟಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಟೋಟಲು ಈ ಕಾರಲ್ಲಿ 9 ಸ್ಪೀಕರ್ ಬರುತ್ತೆ ಸ್ನೇಹಿತರೆ. ಸೊ JBL ಸಿಸ್ಟಮ್ ಬರೋವಂಥದ್ದು ಈ ಕಾರಲ್ಲಿ. ಸೊ ನಿಮಗೆ ಈ ಲಿವರಲ್ಲಿ ಇನ್ನೊಂದು ತೋರಿಸಿಲ್ಲ ಅಲ್ವಾ. ಸೊ ನೋಡ್ಬೋದು ನೀವು ಆ್ಯಕ್ಚುಲಿ ಇದು ಬಂದು ಹೆಡ್ಲೈಟ್ ಲೆವೆಲರ್ ಸ್ನೇಹಿತರೆ. ಸೊ ಇದು ಬಂದು ಹೆಡ್ಲೈಟ್ ಲೆವೆಲರ್. ಸೊ ಓವರಾಲ್ ನಿಮಗೇನಿಸ್ತು ಈ ಹ್ಯಾರಿಯರ್ ಇಂಟೀರಿಯರ್ ಮತ್ತು ಈ ಕಾರಲ್ಲಿ ಏನೇನೆಲ್ಲ ಫೀಚರ್ಸ್ಗಳು ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಬಾನೆಟ್ ವ್ಯೂ ನೋಡ್ಬೋದು ಸ್ನೇಹಿತರೆ. ಆ್ಯಕ್ಚುಲಿ ಬಾನೆಟ್ ಆರಾಮಾಗಿ ಕಾಣುತ್ತೆ.
ಸೊ ಕುಳ್ಳೆ ಇರೋರ್ಗೂ ಕೂಡ ಬಾನೆಟ್ ವ್ಯೂ ಚೆನ್ನಾಗಿದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಮಿರರ್ ಸಹ ಹ್ಯೂಜ್ ಆಗಿದೆ ಸ್ನೇಹಿತರೆ. ಸೊ ನೋಡ್ಬೋದು ನೀವು ಅದನ್ನು, ಮಿರರ್ ಎಷ್ಟು ಹ್ಯೂಜ್ ಇದೆ ಅಂತ ಅನ್ನೋದು. ಸೊ ಅಕ್ಕಪಕ್ಕ ಏನು ಬರ್ತಾ ಇದೆ ಅಂತ ಅನ್ನೋದು ಆರಾಮಾಗಿ ಕಾಣುತ್ತೆ. ಸೊ ನೋಡ್ಬೋದು ಅದನ್ನ ನೀವು. ಸೊ ಕಾರ್ ಆಫ್ ಮಾಡಿದ್ರೆ ಏನಾದರೂ ತೋರಿಸುತ್ತಾ ನೋಡೋಣ. ಆ್ಯಕ್ಚುಲಿ ಏನು ತೋರಿಸಲೇ ಇಲ್ಲ, ನೋಡ್ಬೋದು ಏನೂ ತೋರಿಸಲೇ ಇಲ್ಲ. ಒಂದೇ ಸಲ ಟಕಾರ್ ಅಂತ ಆಫ್ ಆಗೋಯ್ತು ಕಾರು. ಬೇಜಾರಾಯ್ತಪ್ಪ ನನಗಂತೂ ಸೀರಿಯಸ್ಲಿ. ಡೋರ್ ಓಪನ್ ಮಾಡಿದ್ರೆ ನೋಡ್ಬೋದು ಎಕ್ಸಾಕ್ಟಾಗಿ ಯಾವ ಡೋರ್ ಓಪನ್ ಆಗಿದೆ ಅನ್ನೋದನ್ನು ಸಹ ತೋರಿಸುತ್ತೆ. ನೋಡ್ಬೋದು ಅದನ್ನ ನೀವು. ಸೊ ಡೋರ್ ಅಜ್ಜಾರ್ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಓವರಾಲ್ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿರೋ ಈ ಕಾರಲ್ಲಿ ಅದನ್ನೆಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಸೊ ಬೇಸಿಕ್ಲಿ ಹ್ಯಾರಿಯರ್ದು ಇನ್ನೂ ಕ್ರ್ಯಾಶ್ ಟೆಸ್ಟ್ ಆಗಿಲ್ಲದೆ ಇದ್ರೂ ಸ್ಟಿಲ್ ಈ ಕಾರ್ನ ಸೇಫರ್ ಕಾರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಒಳ್ಳೆ ಸಾಲಿಡ್ ಫೀಲ್ ಸಹ ಕೊಡ್ತಿದೆ ಈ ಕಾರು. ಈ ಕಾರಲ್ಲಿ ಐರಾ ಕನೆಕ್ಟೆಡ್ ಕಾರ್ ಫೀಚರ್ಸ್ ಸಹ ಇದೆ. ಆ ಫೀಚರ್ಸ್ ಲಿಸ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ರೈವಲ್ಸ್ ಲೈಕ್ ಅಲ್ಕಾಝಾರು ಅಥವಾ ಎಕ್ಸ್ ಯು ವಿ 700 MG ಹೆಕ್ಟರ್ ಪ್ಲಸ್ ಆಗಿರ್ಬೋದು. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಹ್ಯಾರಿಯರು ವೆಲ್ ಬ್ಯಾಲೆನ್ಸ್ ಕಾರ್ ಅಂತಲೇ ಅನ್ಬೋದು ಸ್ನೇಹಿತರೆ. ಬಿಕಾಸ್ ಗಾಡೀಲಿ ಪವರ್ ಇದೆ, ಫೀಚರ್ಸ್ ಕೂಡ ಚೆನ್ನಾಗೇ ಲೋಡ್ ಮಾಡ್ಯಾರೆ, ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬ್ಯಾಲೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ಸ್ ಅ ಸೇಫರ್ ಕಾರ್ ಕೂಡ. ಸೊ ಪ್ರೈಸಿಂಗಿಗೆ ತಕ್ಕ ಹಾಗೆ ಏನೆಲ್ಲ ಫೀಚರ್ಸ್ ಬೇಕಿತ್ತೋ ಅದನ್ನೆಲ್ಲ ಟಾಟಾನವರು ಇದರಲ್ಲಿ ಲೋಡ್ ಮಾಡ್ಯಾರೆ. ಸೊ ಒಂದು 5-seater ವೆಲ್ ಬ್ಯಾಲೆನ್ಸ್ಡ್ ಕಾರ್ ಬೇಕು ಅಂತಂದರೆ ಹ್ಯಾರಿಯರ್ನ ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ ನೀವು ಈ ಪ್ರೈಸ್ ಪಾಯಿಂಟ್ಗೆ. ಐ ಹೋಪ್ ನಾನು ಮಾಡಿದ್ದು ಹ್ಯಾರಿಯರ್ ಮೇಲಿನ ವಿಮರ್ಶೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಯಾಕೆ ತಡ ಸ್ನೇಹಿತರೆ, ಸೊ ನನ್ನ ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ನೀವು ಹೊಸಬ್ರಾಗಿದ್ದರೆ ಅಥವಾ ನನ್ನ ಚಾನಲ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ, ಮತ್ತು ಅಲ್ಲಿ ಆಲನ್ ಅಂತ ಮಾತ್ರ ಸೆಲೆಕ್ಟ್ ಮಾಡೋದು ಮರಿಲೇಬೇಡಿ. ಬಿಕಾಸ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಇನ್ಸ್ಟೆಂಟಾಗಿ ಗೊತ್ತಾಗತ್ತೆ ನಿಮಗೆ. ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಪೀಸ್.